ಸೊ ಗಾಡಿ ಓಡಿಸ್ತಾ ಇದೀನೋ ನಿಮಿಷ ಬ್ರೇಕ್ ಹಾಕಿ ನಿಮಗೆ ಹೇಳ್ತೀನಿ ಎಲ್ಲಿ ಬಂದಿದ್ದೀನಿ ಏನು ಇವತ್ತಿನ ವಿಶೇಷತೆ ಕಲರ್ಫುಲ್ ಆಗಿರೋದೆಲ್ಲ ಒಂದು ಕಾಣಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಗಾಡಿ ಪಾರ್ಕ್ ಮಾಡಿಬಿಡೋಣ ಸಾಕಾಗ್ತಿದೆ ನೋಡಿ ಇಲ್ಲಿ ಹೆಂಗ್ ವರ್ಕ್ ಆಗ್ತಾ ಇದೆ ಇಲ್ಲಿ ಆ ರಿಫ್ಲೆಕ್ಷನ್ಸ್ ಆ ಶ್ಯಾಡೋಸು ಕಲರ್ಫುಲ್ ವರ್ಲ್ಡ್ ಅಂದ್ರೆ ನೋಡಿ ಇದು ನಮ್ಮ ಡಿ ಬಾಸ್ಗೆ ನಾನು ಲಾಸ್ಟ್ ಅವ್ರ ಬರ್ತ್ಡೇ ಇದೆಲ್ಲ ಸರ್ ಹೌದು ಅದರಿಂದ ಒಂದು ನಾಲ್ಕು ದಿನದಿಂದ 50,000 ಕೊಟ್ಟಿದ್ದೀನಿ ಸರ್ ಬೆಳಗ್ಗೆ ಎದ್ದು ಊರಲ್ಲಿರೋರ್ನೆಲ್ಲ ಎಬ್ಬರಿಸ್ತಾ ಇರೋರು ಇವರೇ ಮತ್ತೆ ಮನೆ ಒಳಗಡೆ ಓಡೋ ತರ ಇರಬೇಕು ಕುದುರೆ ಮನೆ ಹೊರಗಡೆ ಓಡೋ ತರ ಇರಬಾರದು ಒನ್ನು ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ಗೆ ಹಾರ್ಟ್ಲಿ ವೆಲ್ಕಮ್ ಸೂಪರ್ ಆಗಿದೆ ನೋಡಿ ಕೃಷ್ಣ ಬಂದ್ಬಿಟ್ಟು ನಾವು ಮಾರ್ಬಲ್ ಪೌಡರ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿದೆ ಸರ್ ಟಾಚ್ ಅಥವಾ ಏನಾದ್ರೂ ಬಿಟ್ಟಾಗ ಏನಾಗುತ್ತೆ ನಿಮ್ಗೆ ಅದರಲ್ಲೂ ಕೂಡ ರಿಫ್ಲೆಕ್ಟ್ ಬರುತ್ತೆ ಕಲರ್ಸ್ ನನಗೆ ಇಲ್ಲಿ ತುಂಬಾನೇ ನನಗೆ ಇಷ್ಟ ಆಗ್ತಿರೋದು ಹುಷಾರು ಕ್ಯಾಮ್ರಾ ಗುದ್ಬಿಟ್ಟಿದ್ಯಾ ಸರ್ ಹೇಗೆ ಏನ್ ಮೆಟೀರಿಯಲ್ ಸರ್ ಸರ್ ಇದು ಸೀಸಮ್ ವುಡ್ ಅಂತ ನಾವ್ ಹೇಳ್ತೀವಿ ಸೀಸಮ್ ವುಡ್ ಅಂತ ಹೇಳಿದ್ರೆ ನಿಮ್ಗೆ ಹುಳ ಬರೋದಾಗ್ಲಿ ಆತರದ ಯಾವ್ದು ನಿಮ್ಗೆ ಬರಲ್ಲ ಬಾಟಲ್ಸ್ ಎಲ್ಲ ನಾವು ಆರಾಮಾಗಿ ಸ್ಟೋರ್ ಮಾಡಿ ಕೊಡಬಹುದು ನಾರ್ಮಲ್ ಹೆಣ್ಮಕ್ಳು ಮುಂದೆ ಡೈರೆಕ್ಟ್ ಆಗಿ ಕೊಡೋದ್ ಬೇಡ ಅಂತ ಹೇಳಿದ್ರೆ ಈ ತರದ ಒಂದು ಗಿಫ್ಟ್ ಕೊಟ್ಬಿಡ್ಬೋದು ನಿಮ್ಗೆ ಮೇನ್ ಬಂದ್ಬಿಟ್ಟು ಕಾಮ್ನೆಸ್ ತುಂಬಾ ಇದೆ ಸರ್ ಇದು ಸ್ಟ್ಯಾಚು ಸೇಲ್ಗೆ ಇಟ್ಟಿರೋದ ಸರ್ ಮಿರರ್ ಅಲ್ಲ ನನಗೆ ಇನ್ನೊಂದು ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಒಂದು ರೋಸ್ ಮಿರರ್ ರೋಸ್ ಮಿರರ್ ಅಂತಾರ ಇದು ವಾವ್ ಮೈಸೂರು ಜಂಬೂ ಸವಾರಿ ನೋಡ್ರಿ ಏನ್ ಸಕ್ಕತ್ ಆಗಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಇದ್ರದ್ದು ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸರ್ ವೇಟ್ ಮಾಡ್ತಾರಾ ನಾನು ಇದ್ರದ್ದು ಸೂಪರ್ ಸೊ ಗಾಡಿ ಪಾರ್ಕ್ ಮಾಡಿದ್ದೀನಿ ನಾನಿರೋದು ಇವತ್ತು ನಮ್ಮ ಉತ್ತರಳ್ಳಿ ಹತ್ರ ಪೂರ್ಣ ಪ್ರಜ್ಞಾಲಯ ಭಟ್ ಅಂತ ಇದೆ ಅಲ್ಲಿ ವಿಷ್ಣು ಅಣ್ಣ ಅವರದು ಒಂದು ಸ್ಟ್ಯಾಚು ಇದೆ ಅದು ಅಪೋಸಿಟ್ ಇರುವಂತದ್ದು ಇದು ಅಬ್ಬಾ ಏನಿದೆ ಮಾರಾಯ ಕಲೆಕ್ಷನ್ಸು ಸಕಾಲಾಗಿದೆ ಇಲ್ಲಿ ನಮ್ಮ ಜೊತೆಗೆ ಇವತ್ತು ಇರೋದು ಶಿವಕುಮಾರ್ ಸರ್ ಅಂತ ಅವ್ರನ್ನ ಮಾತಾಡಿಸ್ತಾ ಇಲ್ಲಿನ ಕಂಪ್ಲೀಟ್ ಇವ್ರದ್ದು ಟ್ಯಾಗ್ ಲೈನ್ ಬಂದು ಯೂನಿಕ್ ಕಲೆಕ್ಷನ್ಸ್ ಅಂತ ಅವ್ರ ಹೆಸರು ಹೇಗೆ ಇಟ್ಟಿದ್ದಾರೆ ಯೂನಿಕ್ ಕಲೆಕ್ಷನ್ಸ್ ಅಂತ ನೋಡ್ಬೋದು ಅದೇ ರೀತಿಯಾದಂಥ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಇಲ್ಲಿ ಟ್ಯಾಗ್ ಲೈನ್ ತಕ್ಕನಾಗೆ ಇದೆ ಒಬ್ಬ ಸೈಕಲ್ ನೋಡಿ ಹ್ಯಾಂಗ್ ಮಾಡಿದ್ದಾರೆ ಒಳ್ಳೊಳ್ಳೆ ಗಿಫ್ಟ್ಸ್ ಏನಾದರೂ ನೀವು ಕೊಡಬೇಕು ಅಂತ ಇದ್ರೆ ಹೊಸದಾಗಿ ಏನಾದರೂ ಮನೆ ಕಟ್ಸಿದ್ದೀರಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಏನಾದರೂ ನೀವು ಯೂನಿಕ್ ಆಗಿ ಏನಾದರೂ ಥಿಂಗ್ಸ್ನ ಪ್ಲೇಸ್ ಮಾಡಬೇಕು ಅಂತಿದ್ರೆ ಸಕ್ಕತ್ತಾಗಿದೆ ತಡ ಮಾಡೋದು ಯಾಕೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಏನೇನು ವೆರೈಟೀಸ್ ಇದೆ ಗಿಫ್ಟ್ಸು ಎಲ್ಲನೂ ತಿಳ್ಕೊಂಬರೋಣ ಸರ್ ನಾನಂತೂ ನೋಡಿದೆ ಶಾಪಲ್ಲಿ ಒಳ್ಳೊಳ್ಳೆ ಯೂನಿಕ್ ಕಲೆಕ್ಷನ್ಸ್ಗಳಿಟ್ಟಿದ್ದೀರಾ ಇದ್ರ ಲೈಫ್ ಹೆಂಗೆ ಏನಿದು ಮೆಟೀರಿಯಲ್ಲು ಸೊ ಇದೆಲ್ಲ ಏನು ಬ್ಯಾಂಗ್ಳೂರಲ್ಲೇ ನಿಮ್ದೇ ಏನಾದರೂ ಮೇಕಿಂಗ್ ಇದೆಯಾ ಇದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಹೇಳಿ ಸರ್ ಡೀಟೇಲ್ ಸರ್ ಇಲ್ಲ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಇಲ್ಲ ಇದೆಲ್ಲ ಬಂದ್ಬಿಟ್ಟು ರಾಜಸ್ಥಾನದಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಫುಲ್ ಬಂದ್ಬಿಟ್ಟು ನಿಮಗೆ ಮೆಟಲೇ ಬರುತ್ತೆ ಸರ್ ಕಬ್ಬಣನೇ ಬರುತ್ತೆ ಈ ಮಾಡೆಲ್ ಎಲ್ಲ ಏನಿದೆ ಸರ್ ಇದು ನಾರ್ಮಲ್ ಕಬ್ಬಣ ಸಿಎನ್ಸಿ ಲಿ ನಿಮ್ಗೆ ಡೈ ಆಗಿ ನಿಮಗೆ ಮೇಲ್ಗಡೆ ಕೋಟಿಂಗ್ ಎಲ್ಲ ಆಗಿ ಪೇಂಟ್ ಆಗುತ್ತೆ ಒಳಗಡೆ ನಿಮಗೆ ಪೌಡರ್ ಕೋಟಿಂಗ್ ಆಗಿ ಅದ್ರ ಮೇಲ್ಗಡೆ ನಿಮಗೆ ಪೇಂಟ್ ಆಗುತ್ತೆ ಸರ್ ಪೌಡರ್ ಕೋಟಿಂಗ್ ಆಗೋದ್ರಿಂದ ರಸ್ಟ್ ಬರೋದಾಗ್ಲಿ ನಿಮ್ಗೆ ಆತರದ ಏನಾಗಲ್ಲ ಆರಾಮಾಗಿ ಒದ್ದೆ ಬಟ್ಟೆಲ್ಲೂ ಕೂಡ ನಾವು ಒಸ್ಕೋಬಹುದು ಇವನ್ ಲೈಫ್ ಟೈಮ್ ಬರುತ್ತೆ ಸರ್ ಲೈಫ್ ಟೈಮ್ ಬರುತ್ತೆ ಯಾವ್ದು ಡಲ್ ಆಗೋದಾಗ್ಲಿ ಆತರ ಶೇಡೆಡ್ ಆಗೋದಾಗ್ಲಿ ಆಗಲ್ಲ ಈಗೇನು ಪೌಡರ್ ಕೋಟಿಂಗ್ ಆಗಿ ನಿಮ್ಗೆ ಅದ್ರ ಮೇಲೆ ಪೇಂಟ್ ಆಗುತ್ತೆ ನಾವು ನಾರ್ಮಲ್ ಕಾರ್ಗಳಿಗೆಲ್ಲ ಹೇಗೆ ಪೇಂಟ್ ಆಗುತ್ತೆ ಸೇಮ್ ಥೀಮ್ ಅಲ್ಲೇ ಹೋಗುತ್ತೆ ಸರ್ ಆಲ್ಮೋಸ್ಟ್ ನಿಮ್ಗೆ ಇದ್ರಲ್ಲಿ ಬರೋದಿಲ್ಲ ಹೆಂಗೆ ಸರ್ ಬ್ರಾಸ್ ತಿಂಗಲ್ಲೇ ಕೊಡ್ತಾರೆ ಗೋಲ್ಡನ್ ಶೇಡ್ಸ್ ಗೋಲ್ಡನ್ ಥಿಂಗ್ಸ್ ಅದರಲ್ಲೇ ಕೊಡ್ತಾರೆ ಹಾಗಾಗಿಂದ ಏನು ಪ್ರಾಬ್ಲಮ್ ಬರಲ್ಲ ಸರ್ 90% ಇವಾಗ ಗಣೇಶ ಅದು ನೀವು ವಾಲ್ ಮೌಂಟ್ ಮಾಡಿದೀರಾ ಎಸ್ ಸರ್ ಹೌದು ಡಿಫ್ರೆಂಟ್ ಡಿಫ್ರೆಂಟ್ ಪೀಸಸ್ ಇದೆ ಅಲ್ಲ ಅದು ಆಕ್ಚುಲಿ ಮೇಲ್ಗಡೆ ಪಾರ್ಟ್ ಬೇರ್ಗಡೆ ಪಾರ್ಟ್ ಅಂತ ಹೇಳ್ತೀವಿ ಅದು ಒಂದನ್ನ ಜಾಯಿಂಟ್ ಮಾಡಿ ನಿಮಗೆ ವೈರ್ ಕನೆಕ್ಟ್ ಆಗುತ್ತೆ ಇದು ವಿತ್ ಲೈಟ್ ವಿತೌಟ್ ಲೈಟ್ ಎರಡು ಬರುತ್ತೆ ಸರ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಹಾಗಾಗಿ ಶಾಡೋ ಚೆನ್ನಾಗಿ ಕಾಣುತ್ತೆ ಸೊ ಇದೆಲ್ಲ ಹೇಗೆ ಸರ್ ಪ್ರೈಸಿಂಗ್ ಅಂತ ಬಂದ್ರೆ ಸರ್ ಪ್ರೈಸಿಂಗ್ ಅಂತ ಬಂದ್ರೆ ಇದು ಬಂದ್ಬಿಟ್ಟು ನಿಮಗೆ 9,900 ರೂಪಾಯಿ ಪ್ರೈಸ್ ಬರುತ್ತೆ ನಾವು ಕಸ್ಟಮರ್ ಗೆ ಆಕ್ಚುಲಿ ನಾವು ಒಂದು 5 ಕಿಲೋಮೀಟರ್ ಒಳಗಡೆ ಇದ್ರೆ ನಾವು ಇನಿಷಿಯಲ್ ಕೂಡ ಮಾಡಿ ಕೊಡ್ತಾ ಇದೀವಿ ಫಿಟ್ಟಿಂಗ್ ಕೂಡ ಹೋಗಿ ಮಾಡಿ ಕೊಡ್ತೀವಿ ಬಟ್ ಟ್ರಾನ್ಸ್ಪೋರ್ಟೇಷನ್ ನಾವು ಕೊಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಬಾಕ್ಸಸ್ ಎಲ್ಲ ದೊಡ್ಡದು ಬರುತ್ತೆ ಅದರದ್ದು ಅವ್ರದ್ದೇನ ವೆಹಿಕಲ್ ಇದ್ರೆ ಅವ್ರು ಕ್ಯಾರಿ ಮಾಡ್ಕೊಂಡು ವೆಹಿಕಲ್ ಆದ್ರೆ ಅಡಿಷನಲ್ ಚಾರ್ಜಸ್ ಆಗುತ್ತೆ ಅಂದ್ರೆ ಈ ತರದ್ದೆಲ್ಲ ಈಗ ಯಾವ ವಾಲ್ಗೆ ಪ್ಲೇಸ್ಮೆಂಟ್ ಮಾಡೋದಕ್ಕೆ ತುಂಬಾ ಇವಾಗ ವಾಸ್ತು ಪ್ರಕಾರನೂ ಹೇಳ್ತಾರೆ ನಿಮ್ಗೆ ಮನೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಫ್ರಂಟ್ ವಾಲ್ ಒಂದು ಇರುತ್ತೆ ಆ ವಾಲ್ಗೆ ನಿಮ್ಗೆ ಗಣೇಶ ಕೂಡ ಹಾಕ್ಬಹುದು ಬುದ್ಧ ಕೂಡ ಇಟ್ಕೋತಾರೆ ಕೃಷ್ಣ ಸ್ಟ್ಯಾಚು ಕೂಡ ಬರುತ್ತೆ ಮಿರರ್ಗಳು ಕೂಡ ನಿಮ್ಗೆ ತುಂಬಾನೇ ಬರುತ್ತೆ ಸೂಪರ್ ಆಗಿದೆ ನೋಡಿ ಈ ಕೃಷ್ಣ ಬಂದ್ಬಿಟ್ಟು ನಾವು ಮಾರ್ಬಲ್ ಪೌಡರ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿದೆ ಸರ್ ಇದನ್ನು ಕೂಡ ನಿಮ್ಗೆ ಯಾವ್ದು ರೀತಿ ಶೇಡ್ ಆಗಲ್ಲ ಕಲರಿಂಗ್ ಹೋಗೋದಾಗ್ಲಿ ಅದ್ರದ್ದೇನ್ ಬರಲ್ಲ ಮತ್ತೆ ಇದು ಫಿನಿಶಿಂಗ್ ಬಂದ್ಬಿಟ್ಟು ನಿಮ್ಗೆ ಬ್ರಾಸ್ ಅಲ್ಲಿ ಏನ್ ಬರುತ್ತೆ ಅದಕ್ಕಿನ ಒಂದು ಪಾರ್ಟ್ ಮೇಲೇನೆ ಅಂತ ಹೇಳ್ಬಹುದು ಬ್ರಾಸ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಸಣ್ಣ ಸಣ್ಣದು ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಬ್ರಾಸ್ ಅಲ್ಲಿ ಮಾಡಲ್ಲ ಅದೆಲ್ಲ ಇದ್ರಲ್ಲಿ ತುಂಬಾ ಚೆನ್ನಾಗುತ್ತೆ ಇವನ್ ಬ್ಯಾಕ್ ಎಂಡ್ ಅಲ್ಲೂ ಕೂಡ ನಿಮ್ಗೆ ನೀಟ್ ಆಗಿ ಫಿನಿಶಿಂಗ್ ಬಂದಿರುತ್ತೆ ಸರ್ ಸೂಪರ್ ಅಲ್ಲ ಸಕತ್ ಇದೆ ನೋಡಿ ಇದ್ರ ಹೈಟ್ ಬಂದ್ಬಿಟ್ಟು ನಿಮ್ಗೆ 30 inches ಬರುತ್ತೆ 2.5 feet ಬರುತ್ತೆ 2.5 feet ಬರುತ್ತೆ ಮತ್ತೆ ಕಳೆವಾಗು ಮಾಡಿದ್ದಾರೆ ಈ ತರದ್ದೆಲ್ಲ ಫ್ಲವರ್ ಥೀಮ್ದು ಈ ತರ ಎಲ್ಲ ಇದೆಲ್ಲ ಥೀಮ್ಸ್ ಹೆಂಗೆ ಇದ್ರೆ ಸರ್ ಇವಾಗ ಎಲ್ಲಾರು ಕೂಡ ದೇವ್ರದ್ದು ಹಾಕ್ಸ್ಕೊಳ್ಳಲ್ಲ ಒಂದು ಪ್ಯಾಸೇಜ್ ವಾಲ್ ಇರುತ್ತೆ ಈ ತರ ಒಂದು ಕಾಲಮ್ ಇರುತ್ತೆ ಹೌದು ಅದ್ರಲ್ಲೆಲ್ಲ ಈ ತರದ್ದು ಡಿಫ್ರೆಂಟ್ ಆಗಿ ಮಾಡ್ಕೋಬಹುದು ವಿತ್ ಲೈಟ್ಸ್ ಬರುತ್ತೆ ಸೊ ಇದ್ರಲ್ಲ ಆಲ್ಮೋಸ್ಟ್ ವಿತ್ ಲೈಟ್ಸ್ ವಿತ್ ಲೈಟ್ಸ್ ವಿತೌಟ್ ಲೈಟ್ಸ್ ವಿತ್ ಲೈಟ್ ತುಂಬಾ ಜಾಸ್ತಿ ಬರುತ್ತೆ ಮಾಡೆಲ್ ಇಷ್ಟ ಆಯ್ತು ನಿಮ್ಗೆ ಲೈಟ್ ಬೇಡ ಅಂತ ಹೇಳಿದ್ರು ಕೂಡ ಪಾಯಿಂಟ್ ನಾವು ಮಾಡಕ್ ಆಗಲ್ಲ ಅಂದ್ರೆ ವೈನ್ ಬೆಂಡ್ ಮಾಡಿ ಹಿಂದೆ ಟ್ಯಾಗ್ ಮಾಡ್ಬಿಡ್ಬೋದು ಸಮ್ ಅಕೇಶನ್ ಅಲ್ಲಿ ಬೇಕಾದ್ರೆ ಎಕ್ಸ್ಟೆನ್ಶನ್ ಜಾಕ್ ಕಾರ್ಡ್ ತಗೊಂಡು ನಾವು ವೈರ್ನ ಯೂಸ್ ಮಾಡ್ಕೋಬಹುದು
ಸೂಪರ್. ಅಂದ್ರೆ ಈ ತರದ್ದೆಲ್ಲಾನು ಈಗ ಗಿಫ್ಟ್ ಕೊಡ್ತಾರಾ? ಹಾ ಸರ್, ತುಂಬಾ ಕೊಡ್ತಾ ಇದಾರೆ ಸರ್. ಇವಾಗ ನಾರ್ಮಲ್ ಯಾವುದೇ ಒಂದು ಮದುವೆಗೆ ಫಂಕ್ಷನ್ ಅಂತ ಹೋದ್ರು ಕೂಡ 500 ರೂಪಾಯಿ 1000 ರೂಪಾಯಿ ಮೂವಿ ಹಾಕ್ತಾರೆ. ನನ್ನ ಹತ್ರ ಸರ್ 100 ರೂಪಾಯಿಂದ ಇಟ್ಕೊಂಡು 20-25 ಸಾವಿರವರೆಗೂ ಪ್ರಾಡಕ್ಟ್ ಇದೆ. ಯಾವುದೇ ಪ್ರಾಡಕ್ಟ್ ಅನ್ನು ಕೂಡ ನಾವು ಗಿಫ್ಟ್ ರಾಪರ್ ಮಾಡಿ ಕೂಡ ಕೊಡ್ತೀವಿ. ವಾವ್, ಕ್ರಿಯೇಟಿವಿಟಿ ಅಂತ ಏನು ಹೇಳ್ತೀವಲ್ಲ ಅದು ಆರ್ಟ್ ವರ್ಕ್ ಸಕತ್ ಇದೆ ನೋಡಬಹುದು ನಾವಿಲ್ಲಿ. ಪೀಸ್ ಮಾಡಿ ಮಿರರ್ ಫಿಕ್ಸ್ ಆಗಿದೆ. ನೀವು ಬ್ಯಾಕ್ ಎಂಡ್ ಅಲ್ಲೂ ಲೈಟ್ ಬರುತ್ತೆ, ಫ್ರಂಟ್ ಇಂದನು ಕೂಡ ನಿಮಗೆ ಟಾರ್ಚ್ ಅಥವಾ ಏನಾದ್ರು ಬಿಟ್ಟಾಗ ಏನಾಗುತ್ತೆ ನಿಮಗೆ ಅದರಲ್ಲೂ ಕೂಡ ರಿಫ್ಲೆಕ್ಟ್ ಬರುತ್ತೆ. ಅದರಿಂದ ರಿಫ್ಲೆಕ್ಷನ್ ಬರುತ್ತೆ. ಒಂದ್ಸರಿ ಟಾರ್ಚ್ ಆನ್ ಮಾಡಿ ತೋರಿಸ್ಲಾ, ಇದರ ಲೈಟ್ ಆನ್ ಮಾಡಿದಾಗ ನಿಮಗೆ ಆ ರಿಫ್ಲೆಕ್ಷನ್ ಕೂಡ ನಿಮಗೆ ಚೆನ್ನಾಗಿ ಕಾಣುತ್ತೆ ಹೊರಗಡೆ ಇದರಲ್ಲೂ ಕೂಡ. ಹೌದು, ಇದೆಲ್ಲ ಹೇಗೆ ಸರ್ ಪ್ರೈಸಿಂಗ್ ಎಲ್ಲ ಬಂದ್ರೆ? ಸರ್ ಪ್ರೈಸಿಂಗ್ ಇದು ಬಂದ್ಬಿಟ್ಟು ನಿಮಗೆ 5000 ಚೇಂಜ್ ಬರುತ್ತೆ ಸರ್. ಮಾಡಿರೋಣ, ಅದೆಷ್ಟು ಏನಿದೆ ಮಾಡ್ಕೊಡ್ಬೋದು. ಇದು ಕೂಡ 5900 ರೂಪೀಸ್ ಬರುತ್ತೆ ಈ ಮಾಡಲ್ ಕೂಡ ಸರ್. ಒಂದೊಂದು ಥೀಮ್ ಹೋಗ್ತಾ ಇರುತ್ತೆ ಸರ್ ಪ್ರೈಸ್ ಅಲ್ಲಿ. 2000, 3000, 5000, 6000 ತುಂಬಾ ಚಿಕ್ಕ ಮರ ಇದೆ. 1650 ಇದೆ. ಸೂಪರ್. ವೆಯ್ಟ್ ಎಲ್ಲ ಎಷ್ಟು ಇರ್ಬೋದು ಸರ್? ಸರ್ ಇದು ವೆಯ್ಟ್ ಬಂದ್ಬಿಟ್ಟು 1.5 ಕೆಜಿ ಬರ್ಬೋದು ಸರ್. ಅಷ್ಟೇ ಅಲ್ಲ, ಅಷ್ಟೇ ಸರ್. ಒಂದು ಸಿಂಗಲ್ ಸ್ಕ್ರೂ ಅಲ್ಲಿ ಬೇಕಾದ್ರೆ ನಾವು ಹ್ಯಾಂಗ್ ಮಾಡಬಹುದು. ಇಷ್ಟೇ ಇರುತ್ತೆ, ಅಷ್ಟೇ. ಒಂದೇ ಸ್ಕ್ರೂ ಹಾಕೊಂಡು ಹ್ಯಾಂಗ್ ಮಾಡ್ಕೋಬಹುದು. ಸರ್ ಇದು ಬಂದ್ಬಿಟ್ಟು ಮ್ಯೂಸಿಷಿಯನ್ಸ್ ಥೀಮ್ ಅಂತ ನಾವು ಹೇಳ್ತೀವಿ. ಒಂದೊಂದು ಫಿಗರ್ ಅಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಕೂಡ ಇರುತ್ತೆ. ಸಖತ್ ಇದೆ ಕಲರ್ಸ್. ನನಗೆ ಇಲ್ಲಿ ತುಂಬಾನೇ ನನಗೆ ಇಷ್ಟ ಆಗ್ತಿರೋದು ಸಾಂಪ್ರದಾಯಿಕ ಅದು ಒಂದೊಂದು ಕಲರ್ಸ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಒಂದು ಆರ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಇದೆಲ್ಲ ನೋಡಿ ಸಿಕ್ಕಾಪಟ್ಟೆ ಇದೆ ನಿಮ್ಗೆ. ವಾಲ್ಗೆ ನಿಮ್ಗೆ ಯಾವ ತರ ಥೀಮ್ ಇಷ್ಟ ಆಗುತ್ತೆ ಆ ತರ ಒಂದೊಂದಷ್ಟು ಕಲೆಕ್ಷನ್ ಗಳಲ್ಲಿ ಇಲ್ಲಿ ಇಟ್ಟಿದ್ದಾರೆ ನೋಡಬಹುದು. ಇದು ಕಾನ್ಸೆಪ್ಟ್, ಮಿರರ್ ಕಾನ್ಸೆಪ್ಟ್ ಅಂತ ನಾವು ಹೇಳ್ತೀವಿ. ತುಂಬಾ ಜನ ಅಬ್ಸರ್ವ್ ಮಾಡ್ತಾರೆ ಸರ್, ವಾಸ್ತು ಪ್ರಕಾರ ಇಂಟ್ರೆಸ್ಟ್ ಆಗಿದ ತಕ್ಷಣ ಮಿರರ್ ಬೇಕು ಅಥವಾ ಇಲ್ಲ ಒಂದು ಬ್ಲಾಂಕ್ ವಾಲ್ ಇರುತ್ತೆ ಅದು ಬೇಕು ನನಗೆ ಮಿರರ್ ಬೇಕು ಅಂದ್ರೂ ಕೂಡ ಚೆನ್ನಾಗಿ ಸಿಗುತ್ತೆ. ಕಲೆಕ್ಷನ್ ಇದೆ. ಇದು ಅಲ್ಲದೆ ಇನ್ ಸ್ವಲ್ಪ ಇದೆ ಇಲ್ಲಿ ಶೋ ಪೀಸ್ ಅಂದ್ರೆ ಈಗ ನೀವು ವಾಲ್ ಆಂಗ್ಗೆ ಮಾಡದೇನೆ ಏನಾದ್ರೂ ಟೇಬಲ್ ಮೇಲೆ ಇಡೋ ಅಂತದ್ದು ಶೋಕೇಶ್ ನಲ್ಲಿ ಇಡೋ ಅಂತದ್ದು ಆದ್ರೆ ಅಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನೋಡಬಹುದು. ಇದೆಲ್ಲ ಗಿಫ್ಟ್ಗಳ ಸಖದಾಗಿರುತ್ತೆ ಸರ್. ಇದು ಏನಾದ್ರೂ ಆಫೀಸ್ ಯೂಸ್ ಆಗುತ್ತೆ ಸರ್. ಶಾಪ್ಸ್ ಏನಾದ್ರು ಸಣ್ಣ ಪುಟ್ಟ ಅವ್ರದ್ದು ಓಪನಿಂಗ್ಸ್ ಇದ್ರೆ ಇನಾಗ್ರೇಷನ್ ಗ್ರೂಪ ಶಗಳು ಇತ್ತು ಕೂಡ ಹೌದು ಪ್ರತಿಯೊಂದು ಥೀಮ್ ಅಲ್ಲೂ ಕೊಡಬಹುದು. ಬಟ್ ಅವ್ರ ಗ್ರೂಪ ಶ ಮಾಡ್ತಾರೋರು ಯಾವ ಥೀಮ್ ಅಲ್ಲಿ ಇದಾರೆ, ಯೋಗಗಳು ಮಾಡ್ತಾರೆ ಏನೋ ಬುದ್ಧಗಳಿದೆ ಆತರ ಥೀಮ್ಸ್ ಅಲ್ಲಿ ಕೊಡಬಹುದು ಸರ್. ವಾವ್, ಇಲ್ಲಿ ನೋಡಿ ರಾಕ್ ಸ್ಟಾರ್ಸ್ ಏನ್ ಸಖದಾಗಿದೆ ಅಂತ. ಇದು ಸಖದಿದೆ ಸರ್. ಇದು ಗಿಫ್ಟ್ ಗಳು ನೋಡೋದೇ ಒಂದು ಬಾರಿ ಖುಷಿ ಇದೆ. ಇದ್ರಲ್ಲೂ ಕೂಡ ವೆರೈಟೀಸ್ ತುಂಬಾ ಬರುತ್ತೆ ಸರ್. ಇವರು ಗಿಟಾರ್ ಇಟ್ಕೊಂಡಿದ್ದಾರೆ, ಇನ್ನೊಂದು ಆರ್ನಮೆಂಟ್ಸ್ ಇದೆ. ಇನ್ನ ಇದ್ರಲ್ಲಿ ಕಾನ್ಸೆಪ್ಟ್ ಬಂದ್ಬಿಟ್ಟು 8-9 ಮಾಡೆಲ್ ಬರುತ್ತೆ ಸರ್. ಪ್ರೈಸಿಂಗ್ ಇದೇನಾ ಸರ್? 1180 ಅಂತ ಪರ್ ಪೀಸ್ ಸರ್? ಅದು ಪರ್ ಪೀಸ್. ಆಕ್ಚುಲಿ ಚೈನೀಸ್ ಮಾಂಕ್ ಅಂತ ನಾವು ಹೇಳೋದು, ಬಟ್ ಮ್ಯಾನುಫ್ಯಾಕ್ಚರ್ ಎಲ್ಲ ನಮ್ ಇಲ್ಲೇ ಇಂಡಿಯಾದಲ್ಲೇ ಆಗ್ತಾ ಇದೆ, ರಾಜಸ್ಥಾನ ಮಾಡ್ತಾ ಇದೆ. ಇದ್ರಲ್ಲಿ ಸ್ಕ್ವೇರ್ ಬರುತ್ತೆ ನಮ್ಗೆ, ಸರ್ಕಲ್ ಇರೋದು ನಿಮ್ಗೆ ಸ್ಕ್ವೇರ್ ಅಲ್ಲೂ ಬರುತ್ತೆ. ವಾವ್, ಏನ್ ಸರ್ ಇದು ಟಗರುನ? ಸರ್ ಟಗರು ಬಂತು, ಟಗರು ಹುಷಾರು, ಕ್ಯಾಮ್ರಾ ಗುದ್ಬಿಟ್ಟಿದ್ಯಾ ಸರ್? ಹೇಗೆ, ಏನ್ ಮೆಟೀರಿಯಲ್ ಸರ್? ಸರ್ ಇದು ಸೀಸಮ್ ವುಡ್ ಅಂತ ನಾವ್ ಹೇಳ್ತೀವಿ. ಸೀಸಮ್ ವುಡ್ ಅಂತ ಹೇಳಿದ್ರೆ ನಿಮ್ಗೆ ಹುಳ ಬರೋದಾಗ್ಲಿ ಆತರದ ಯಾವ್ದು ನಿಮ್ಗೆ ಬರಲ್ಲ. ಇದೆಲ್ಲ ಹ್ಯಾಂಡ್ ಮಾಡಲೇ ಪೇಂಟ್ ಆಗಿದೆ ಸರ್. ವಾವ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆರ್ಟ್ ಅಲ್ಲ. ಇದ್ರಲ್ಲೂ ನಿಮಗೆ ಕಲರ್ಸ್ ಕೂಡ ತುಂಬಾ ಬರುತ್ತೆ. ಹೌದು, ರೆಡ್ ಇದೆ, ಗ್ರೀನ್ ಬರುತ್ತೆ, ಆರೆಂಜ್ ಇದೆ, ಮತ್ತೆ ಆರೆಂಜು ಬರುತ್ತೆ. ವಾವ್, ಹೇಗಿದ್ದಾರೆ ನೋಡಿ ಇಲ್ಲಿ ಟಗರು. ಸೊ ಇದೆಲ್ಲ ಹ್ಯಾಂಗ್ ಮಾಡಿದ್ರೆ ಈ ತರ ಮಾಡಿರ್ತಾರೆ. ಏನಿರ್ಬೋದು ಪ್ರೈಸ್? ಸರ್ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ 1800 ರೂಪಾಯಿ ಆಗುತ್ತೆ ಒಂದ್ ಪೀಸ್. ಓಕೆ, ಇದನ್ ಪೇರ್ ತರ ತಗೋಬೇಕಾ ಇಲ್ಲ ಸಿಂಗಲ್? ಸರ್ ಇಲ್ಲ ಸರ್, ಆತರ ಇಲ್ಲ ಸರ್, ಕಸ್ಟಮರ್ ಸೆಲೆಕ್ಷನ್ಸ್ ಇರುತ್ತೆ. ಇದೊಂದು ತುಂಬಾ ಯುನಿಕ್ ಆಗಿದೆ. ವಾವ್, ಏನ್ ಸರ್ ಇದು? ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳಿಗಿದ್ರೆ ಬಾಟಲ್ಸ್ ಎಲ್ಲ ನಾವು ಆರಾಮಾಗಿ ಸ್ಟೋರ್ ಮಾಡಿ ಕೊಡಬಹುದು. ನಾರ್ಮಲ್ ಹೆಣ್ಮಕ್ಳು ಮುಂದೆ ಡೈರೆಕ್ಟ್ ಆಗಿ ಕೊಡೋದ್ ಬೇಡ ಅಂತ ಹೇಳಿದ್ರೆ ಈ ತರದ ಒಂದು ಗಿಫ್ಟ್ ಕೊಟ್ಬಿಡ್ಬೋದು. ಈಗ ಪಾರ್ಟಿ ಶುರುಗುರು ಅಂತಾರಲ್ಲ ನೋಡಿ, ಅಂತವರಿಗೆ ಕದ್ದು ಮುಚ್ಚಿ ಕೊಡಂಗಿದ್ರೆ ಈ ತರದೊಳಗೆ ಹಾಕಿ ಕೊಡ್ಬೋದು. ಒಳ್ಳೆ ಯೂನಿಕ್ ಆಗಿ ಮಾಡಿದಿರ ಪ್ರಾಡಕ್ಟ್. ವುಡ್ ಅಂತ ಸರ್ ಇದು? ಹಾ ಸರ್, ಇದು ವುಡ್ ಏನೇ ಸರ್. ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ನೀವು ನೋಡ್ಲಿಕ್ಕೆ ನೀಟ್ ಆಗಿ ಕಾಣುತ್ತೆ ಸರ್. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೇ ಮಾಡೆಲ್ ಅಲ್ಲಿ ನಿಮ್ಗೆ ಒಂದು ಹಾನೆದು ಕೂಡ ಬರುತ್ತೆ ಸರ್. ಇದೇ ಮಾಡೆಲ್ ಅಲ್ಲಿ ಕೂಡ ನಿಮ್ಗೆ ವುಡ್ ಅಲ್ಲೇ ಕೂಡ ಹಸುನು ಬರುತ್ತೆ. ಓ ಮೈ ಗಾಡ್, ನಮ್ಮ ಹಳ್ಳಿ ಕರ ಅಂತ ನಾವೇನ್ ಸ್ಪೆಸಿಫೈ ಮಾಡ್ತೀವಲ್ಲ ಅದ್ರಲ್ಲಿ ಕೂಡ ಕಲರ್ ಕಲರ್ ಬರುತ್ತೆ. ಇಲ್ಲಿ ನೋಡಿ ಕೃಷ್ಣನ್ನು ಒಂದು ವಿಗ್ರಹ ಮಾಡಿ, ಏನ್ ಸಕ್ಕದಾಗಿದೆ ಸರ್ ಇದು ನೋಡೋದಕ್ಕೆ. ಹಳ್ಳಿ ಕಾರ್ ತಳಿ ಅದು ನೋಡಿದ್ರೇನೆ ಗೊತ್ತಾಗ್ಬಿಡ್ತದೆ, ಇದು ಪಕ್ಕ ಹಳ್ಳಿ ಕಾರ್ ತಳಿ, ಇದು ಮಂಡ್ಯ. ಸಕ್ಕದಾಗಿದೆ ಸರ್. ಏನ್ ಸರ್ ಇದು? ಬಾಟಲ್ ತರ ಇದೆ. ವಾಸು ಸರ್, ನಿಮ್ಗೆ ಸಿಮೆಂಟ್ ಎಲ್ಲ ಬರುತ್ತೆ. ನೀವು ರೋಡ್ ಸೈಡ್ ಅಲ್ಲೆಲ್ಲ ನೋಡಿದ್ರೆ ಆರಾಮಾಗಿ ವಾಸಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಅದು ಮಕ್ಕಳೆಲ್ಲ ಇತ್ತಾರೆ ಬಿದ್ರೆ ಹೊಡೆದೋಗುತ್ತೆ. ಹೌದು, ಇದೆಲ್ಲ ನಿಮ್ಗೆ ಬಿದ್ರು ಕೂಡ ಏನಾಗಲ್ಲ. ಇವನ್ ಕಪ್ಪಡ ಇರೋದ್ರಿಂದ ಆರಾಮಾಗಿ ವಾಟರ್ ಸ್ಟೋರ್ ಫ್ಲವರ್ಸ್ ಎಲ್ಲ ಹಾಕೊಂಡು ನೀವು ಆರಾಮಾಗಿ ಡಿಸ್ಪ್ಲೇ ಮಾಡ್ಕೋಬಹುದು. ಟಿವಿ ಹತ್ರ, ಟಿವಿ ಮೇಲ್ಗಡೆ, ಲ್ಯಾಂಡಿಂಗ್ ಹತ್ರ ಎಲ್ಲ ಇಟ್ಕೊಂಡ್ರು ಕೂಡ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಸರ್. ಇದು ಇದಂತೂ ಮಕ್ಕಳಿಗೆ ಇತ್ತು ತುಂಬಾ ಯೂಸ್ ಸರ್. ಹೌದು, ಬಿದ್ರು ಹೊಡೆದೋಗಲ್ಲ ನಿಮ್ಗೆ. ಗ್ರೇಡಿಯಂಟ್ ಮಲ್ಟಿ ಕಲರ್ಸ್ ಇರೋದ್ರಿಂದ ಸಖತ್ ಆಗಿದೆ. ಇದೆಲ್ಲ ಹೆಂಗೆ ಸರ್ ಪ್ರೈಸಿಂಗ್ ಎಲ್ಲ? ಸರ್ ಪ್ರೈಸಿಂಗ್ ಈ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ 1900 ರೂಪಾಯಿ ಇದೆ ಸರ್. ಬಾಟಲ್ಸ್ ತರ ಎಲ್ಲ ವುಡನ್ ವಾಸ್ ಸರ್. ವುಡನ್ ವಾಸ್, ವುಡನ್ ಬಾಟಲ್ ಇದೆ. ಇಲ್ಲೇ ನೋಡಬಹುದು, ನಮ್ಮ ಚನ್ನಪಟ್ಟಣದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಮ್ಮ ಚನ್ನಪಟ್ಟಣ ಪ್ರಾಡಕ್ಟ್ ಸ್ವಲ್ಪ ಸಿಗುತ್ತೆ ಸರ್ ಇಲ್ಲಿ. ವುಡ್ ಮತ್ತೆ ಬ್ರಾಸ್ ರಿಲೇಟೆಡ್ ಕಬ್ಬಿಣದ್ದು ಎಲ್ಲ ಮಿಕ್ಸ್ ಮ್ಯಾಚ್ ಆಗಿರೋದು. ವಾವ್, ಇದೇ ಆರ್ಟಿಫಿಷಿಯಲ್ ಪಾಟ ಇದು. ಹಾ ಸರ್, ಏನ್ ಸಗದಾಗಿದೆ ನೋಡಿ, ನೋಡಬಹುದು ಕಲೆಕ್ಷನ್ಸ್ ಇಲ್ಲಿ. ಫ್ಲವರ್ದು ಥೀಮ್ ಇದೆ ಮೋಸ್ಟ್ಲಿ, ಇಲ್ಲಿಗೆ ಬಲ್ಬ್ ಹಾಕೋಬಹುದು ಅನ್ಸುತ್ತೆ. ಇನ್ನು ಮೇಲ್ಗಡೆ ನಿಮ್ಗೆ ಕಲೆಕ್ಷನ್
ಈ ಪೀಸ್ ಬಂದ್ಬಿಟ್ಟು ನಾವು ಸ್ಪೆಷಲಿ ನಾವು ಮಾಡಿಸಿರೋದು ಸರ್. ವಾವ್, ಇದು 200 ಪೀಸ್ ಕೊಟ್ರೇನೆ ಅವ್ರು ಆರ್ಡರ್ ಮಾಡ್ಕೊಳ್ಳೋದು ನಮಗೆ. ಮೈಸೂರು ಜಂಬೂ ಸವಾರಿ ಇದು ಸರ್. ಮೈಸೂರು ಜಂಬೂ ಸವಾರಿ ನೋಡ್ರಿ ಏನ್ ಸಕ್ಕದಾಗಿದೆ ಇಲ್ಲಿ, ಸಕ್ಕತ್ತಿದೆ ಸರ್. ಇದು ಇದಕ್ಕೆ ವಿತ್ ಲೈಟ್ ಬೇಕನ್ನು ನಾವು ಮಾಡ್ಬೋದು ಸರ್. ವಾಲ್ಗಂತೂ ನೀವು ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಮಾಡಿದೀರ ಸರ್, ಅದರಲ್ಲೂ ಒಳ್ಳೊಳ್ಳೆ ಯೂನಿಕ್ ಇದೆ. ಅದೆಲ್ಲ ಕಲರ್ಸ್ ಮಾತ್ರ ನನಗೆ ಎಷ್ಟು ಮಾತಾಡಿದ್ರು ಸಾಲದು. ಲಾಕ್ ಗಳಲ್ಲು ಸಿಕ್ಕಾಬಟ್ಟೆ ಏನೇನು ಇಟ್ಟಿದ್ದೀರಾ ಸರ್ ನೀವು ಯೂನಿಕ್ ಆಗಿ? ಅದು ಪಿಕಾಕ್ ಲಾಕ್ ಬರುತ್ತೆ. ವಾವ್, ಇನ್ನೊಂದು ಲೀಫ್ ಕ್ಲಾಕ್ ಒಂದು ಬರುತ್ತೆ, ತುಂಬಾ ಕ್ಲಾಕ್ ಗಳ ಮಾಡೆಲ್ ಸಿಗುತ್ತೆ ಸರ್. ವಾವ್, ಇದು ನೋಡಿ ಕೃಷ್ಣಂದು ಯಾವ ರೀತಿ ಇದೆ ಅಂತ. ಅದರಲ್ಲೂ ಕೂಡ ಲೈಟ್ಸ್ ಬರುತ್ತೆ ಸರ್, ಅಲ್ಲ ಡ್ಯುವಲ್ ಕಲರ್ ಲೈಟ್ ಇದೆ. ಕೃಷ್ಣ ಮುಖದ ಹತ್ರ ಬ್ಲೂ ಕಲರ್ ಬರುತ್ತೆ, ಆ ಹಿಂದೆಗಡೆ ಎಲ್ಲ ಬಂದ್ಬಿಟ್ಟು ನಿಮಗೆ ವಾಮ್ ವೈಟ್ ಬರುತ್ತೆ. ಗಣೇಶನ ಸಹ ನೋಡಿ, ವೀಣೆ ಇಟ್ಕೊಂಡಿರೋ ತರದಲ್ಲೂ ಮಾಡಿದ್ದಾರೆ, ಸಗದಾಗಿದೆ. ಇದೆಲ್ಲ ಲೈಟ್ಸ್ ಬರುತ್ತೆ ಸರ್. ಹೌದು ಈಶಾ, ಇದು ಓಮು ಕೂಡ ಲೈಟ್ ಬರುತ್ತೆ, ಎಲ್ಲ ಲೈಟ್ ಇದೆ. ಈಶಾನು ಕೂಡ ಲೈಟ್ಸ್ ಬರುತ್ತೆ. ಇದೆಲ್ಲ ಈಶಾ ಬೇರೆ ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ. ಜಸ್ಟ್ ಒಂದು ಲೈಟ್ ಆಫ್ ಮಾಡ್ತೀನಿ ಮೇಲ್ ಲೈಟ್. ಶೋರ್ ಶೋರ್ ಶೋರ್. ವಾವ್, ಈಗ ನೋಡಿ ಇಲ್ಲಿದೆ ವರ್ಲ್ಡ್, ಕಲರ್ಫುಲ್ ವರ್ಲ್ಡ್ ಅಂದ್ರೆ ನೋಡಿ ಇದು. ಶಿಲಾಂಗ್ ನೀವು ನೋಡ್ಬೇಕಾಗಿರೋದು, ನಾನು ಬೇರೆ ಒಂದು ವರ್ಲ್ಡ್ ಗೆ ಬಂದಿದ್ದೀನಿ ಅಂತಾನೆ ರಿಯಲ್ ಆಗಿ ನನಗೆ ಫೀಲ್ ಆಗ್ತಾ ಇದೆ. ಅಷ್ಟು ಸಖದಾಗಿದೆ ನೋಡಿ ಇಲ್ಲಿ, ಏನ್ ಬ್ಯೂಟಿ ಆಗಿದೆ ನೋಡಿ. ಸೊ ಈ ಒಂದು ಲೈಟ್ ಟೀಮ್ ಮಾಡಿರೋದು ಒಂದು ಉದ್ದೇಶನೇ ಲೈಕ್ ಅಂದ್ರೆ ಬೆಡ್ ಲ್ಯಾಂಪ್ ತರ ಏನಾದ್ರು, ಬೆಡ್ ಲ್ಯಾಂಪ್ ತರ ಯೂಸ್ ಮಾಡ್ಕೊಳ್ಳಿಕ್ಕೆ ಸರ್. ಮನೆಯಲ್ಲಿ ಸೋಫಾ ಇರುತ್ತೆ, ಸೋಫಾ ಹಿಂದೆಲ್ಲ ನಮ್ಗೆ ಫುಲ್ ಖಾಲಿ ಖಾಲಿ ಇರುತ್ತೆ, ಯಾವ್ದೋ ಒಂದು ಫ್ರೇಮ್ ಹಾಕೊಳ್ಳೋದ್ರ ಬದಲು ವಾಲ್ ಆರ್ಟ್ಸ್ ನ ತುಂಬಾ ಹಾಕ್ಬೋದು. ಸೂಪರ್, ಇದು ಬುದ್ಧ ಅದು ತುಂಬಾ ಚೆನ್ನಾಗಿದೆ ಸರ್. ಇದು ಬುದ್ಧ ಅದು ನಿಮಗೆ ಮೇನ್ ಬಂದ್ಬಿಟ್ಟು ಕಾಮ್ನೆಸ್ ತುಂಬಾ ಇದೆ ಸರ್. ಹೌದು, ಇದು ಸ್ಟ್ಯಾಚು ಸೇಲ್ ಗೆ ಇಟ್ಟಿರೋದ ಸರ್ ಇದು? ಹಾ ಸರ್, ಹೌದು ಸರ್. ಓಕೆ, ಏನ್ ಮೆಟೀರಿಯಲ್ ಸರ್ ಇದೆಲ್ಲ? ಸರ್ ಇದು ಮಾರ್ಬಲ್ ಪೌಡರ್ ಅಂತ ನಾವು ಹೇಳ್ತೀವಿ. ಇದು ಬಿಸಿಲಿಗೆ ಮತ್ತೆ ಮಳೆಯಲ್ಲಿ ನೀರಲ್ಲಿ ಇಟ್ಟರು ಕೂಡ ನಿಮ್ಗೆ ಏನಾಗಲ್ಲ, 5 ವರ್ಷ ವಾರಂಟಿ ಬರುತ್ತೆ. ನಿಮಗೆ ಕಲರ್ ಅನ್ನ ಶೇಡ್ ಆಯ್ತು ಅನ್ನೋ ನಾವು ತಿರ್ಗಾ ಮಾಡಿಸಿ ಕೊಡ್ತೀನಿ. ವಾವ್, ಏನಿರ್ಬೋದು ಸರ್ ಪ್ರೈಸಿಂಗ್ ಎಲ್ಲ ಇದು? ಸರ್ ಪ್ರೈಸಿಂಗ್ ಇದು 9,200 ರೂಪೀಸ್ ಇದೆ. ಅಥವಾ ವೈಟ್ ಎಲ್ಲ ಹೇಗೆ ಸರ್ ಇದೆಲ್ಲ? ಸರ್ ಇದು ವೈಟ್ ಬಂದ್ಬಿಟ್ಟು ನಿಮ್ಗೆ 5 ಕೆಜಿ ವರೆಗೂ ಬರುತ್ತೆ ಸರ್, 2 ಫಿಟ್ ಇದೆ. ಇದರಲ್ಲೇ ಕೂಡ ನಿಮಗೆ 14 ಇಂಚು 15 ಇಂಚಸ್ ಕೂಡ ಸಿಗುತ್ತೆ. ಆ 14 15 ಅಲ್ಲಿ ನಿಮ್ಗೆ ಮಲ್ಟಿ ಕಲರ್ಸ್ ಇದೆ, ಅಂದ್ರೆ ಇದು ಮತ್ತೆ ಕಾವಿ ಮತ್ತೆ ವೈಟ್ ಅಲ್ಲಿ ಇದೆ ಥೀಮ್ ಎಲ್ಲ. ಓಕೆ, ಬೇರೆದ್ರಲ್ಲೆಲ್ಲ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಇದು ಬ್ಲಾಕ್ ಬರುತ್ತೆ, ವೈಟ್ ಬರುತ್ತೆ, ಗೋಲ್ಡ್ ಬರುತ್ತೆ. ನೋಡಿ ಈಶಾ ಏನಿದೆ ಟ್ರೆಂಡ್, ಅದನ್ನು ಸಹ ಇವರೊಂದು ಲೈಟಿಂಗ್ ಥೀಮ್ ಅಲ್ಲಿ ತಗೊಂಬಂದಿರೋದು ತುಂಬಾನೇ ಸಖತ್ತಾಗಿದೆ. ಜೊತೆಗೆ ಇಲ್ಲೊಂದು ಪಿಕ್ ಆಫ್ ನೋಡ್ಬೋದು, ಲೈಟ್ನಿಂಗ್ ವರ್ಲ್ಡ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಗಣಪತಿದೂ ಸಹ ನೋಡಿ, ಗಜಾನನ ಹೆಂಗಿದ್ದಾರೆ ಅಂತ. ಗಣಪತಿ ಮುಂದೆ ಫೇಸ್ ಇದೆ, ಮತ್ತೆ ಮೇಲ್ಗಡೆ ಒಂದು ದೃಷ್ಟಿ ಗಣೇಶನು ಕೂಡ ಇದೆ ಸರ್. ಹೌದು, ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಿಂತ್ಕೊಂಡಿರೋ ತರ ಗಣಪತಿನೂ ಸಹ ನೀವಿಲ್ಲಿ ನೋಡ್ತಾ ಇರ್ಬೋದು. ಜೊತೆಗೆ ಹಿಂದ್ಗಡೆ ಆನೆಯದು ಒಂದು ದೂಡದಾಗೆ ಪ್ರಭಾವಳಿ ತರ ಮಾಡಿರೋದು ತುಂಬಾನೇ ಚೆನ್ನಾಗಿದೆ. ನಾವ್ ಏನೇ ವಾಲ್ ಆರ್ಟ್ ನೋಡಿದ್ರು, ಕುದುರೆದು ನೋಡಲಿಲ್ಲ ಅಂದ್ರೆ ಅದು ಫುಲ್ ಫಿಲ್ ಅಲ್ಲ ಆಕ್ಚುಲಿ, ಅಲ್ವಾ ಸರ್? ಕುದುರೆದು ಯುನಿಕ್ ಆಗಿರೋ ತೋರಿಸಿ ಸರ್. ಸರ್, ಕುದುರೆ ಬಂದ್ಬಿಟ್ಟು ಇದು ನಮ್ಗೆ 7 ಅವರ್ಸ್ ಅಂತ ನಾವು ಹೇಳ್ತೀವಿ. ದಿನ ಇದು ಕೂಡ ನಿಮ್ಗೆ ಇದರಲ್ಲಿ 2 ವಾಸ್ತು ಬರುತ್ತೆ ಸರ್. ಒಂದು ಮನೆ ಒಳಗಡೆ ರನ್ ಆಗೋ ತರ ಅಂತ ನಾವು ಹೇಳ್ತೀವಿ, ಇದು ರೈಟ್ ರನ್ ಆಗೋ ತರ ಬರುತ್ತೆ. ಇದ್ರಲ್ಲೇ ನಿಮ್ಗೆ ಲೆಫ್ಟ್ ರನ್ ಆಗೋದು ಕೂಡ ಬರುತ್ತೆ ಸರ್. ಅದೇ ಲೆಫ್ಟ್ ರನ್ ರೈಟ್ ರನ್ ಅಂದ್ರೆ ಅರ್ಥ ಆಗಿಲ್ಲ ಸರ್. ಮನೆಗೆ ಏನಾಗುತ್ತೆ ಅಂದ್ರೆ ಸರ್, ಮನೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಮನೆ ಒಳಗಡೆ ಓಡೋ ತರ ಇರಬೇಕು ಕುದುರೆ, ಮನೆ ಹೊರಗಡೆ ಓಡೋ ತರ ಇರಬಾರ್ದು. ಕೆಲವು ಜನ ನಾರ್ತ್ ವಾಲ್ಗೆ ಹಾಕ್ಬೇಕಂತಾರೆ, ನಾರ್ತ್ ವಾಲ್ಗೆ ಹಾಕ್ದಾಗ ನಿಮ್ಗೆ ಲೆಫ್ಟ್ ಕೊಡೋದೇ ಬೇಕು, ಬೇರೆ ವಾಲ್ಗೆ ಹಾಕ್ದಾಗ ನಿಮ್ಗೆ ರೈಟ್ ರನ್ ಆಗೋದೇ ಬೇಕಾಗತ್ತೆ. ನೀವು ಹೇಳ್ತಾ ಇದ್ರೆ ಈಗ ಮನೆಗೆ ಬಾಗಿಲಿಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಕುದುರೆ ಯಾವತ್ತೂ ಈಗ ಮನೆ ಹಿಂಗಿತ್ತು, ಈಗ ಮನೆ ಬಾಗಿಲು ಹೀಗಿದೆ ಅಂತ ಹೇಳಿದ್ರೆ ಡೈರೆಕ್ಷನ್ ಈ ಕಡೆ ಹಾಕ್ಬಾರ್ದು, ಹಾಕ್ಬಾರ್ದು ಅಂದ್ರೆ ವಾಪಸ್ ಹೋಗೋ ತರ, ವಾಪಸ್ ಹೋಗೋ ತರ ಒಳಗೆ ಬರೋ ತರ ಇರ್ಬೇಕು ಯಾವತ್ತು. ಹೌದು ಸರ್, ಇದ್ರಲ್ಲೂ ಕೂಡ ಲೈಟ್ ಇದೆ ಸರ್ ನಿಮ್ಗೆ. ಓ ಸೂಪರ್ ಸರ್, ಈ ವೈಟ್ ಎಲ್ಲ ಇರುತ್ತೆ ಸರ್ ಇದು ಹೇಗೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 3-4 ಕೆಜಿ ವರೆಗೂ ಬರುತ್ತೆ ಸರ್ ಇಷ್ಟೇ. ಸೊ ಈ ತರ ನಮ್ಗೆ ವಿತ್ ಲೈಟ್ ಎಫೆಕ್ಟ್ಸ್ ಬೇಕಾದ್ರೆ ನೈಟ್ ಟೈಮ್ಗೂ ಸಕದ ಕಾಣತ್ತೆ ಅಲ್ಲ ಸರ್ ಇದು? ಹೌದು ಸರ್, ಮಾಮೂಲಿ ಬೆಡ್ ಲೈಟ್ ತರನು ಯೂಸ್ ಮಾಡ್ಬೋದು ಸರ್ ಇದನ್ನ. ಹೌದು, ಅದೇ ಯಾರ್ಯಾರಿಗೆ ಏನೇನ್ ಥೀಮ್ ಇಷ್ಟ ಆಗುತ್ತೆ ಆ ಥೀಮ್ ನ ಅವರು ಅವ್ರ ಬೆಡ್ ಹಿಂದ್ಗಡೆ ವಾಲ್ಗೆ ಚೂಸ್ ಮಾಡ್ಬೋದು. ಮತ್ತೆ ಕೆಲವೊಂದೊಂದು ಡೂಪ್ಲೆಕ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸ್ಟೆಪ್ಸ್ ಹತ್ಬೇಕಾದ್ರು ಲ್ಯಾಂಡಿಂಗ್ ಹತ್ರ ಕೂಡ ನಾವು ಹಾಕೋಬಹುದು, ತೊಂದ್ರೆ ಇಲ್ಲ. ಮತ್ತೆ ಹಾರ್ಸ್ ಅಲ್ಲಿ ನಿಮ್ಗೆ ಇದೊಂದು ಥೀಮ್ ಬರುತ್ತೆ ಸರ್. ವಾವ್, ಇದು ಸನ್ನಾರ್ಸ್ ಅಂತ ನಮ್ದು ಕುರುಕ್ಷೇತ್ರದಲ್ಲಿ ನಿಮ್ಗೆ ಒಂದು ಪಾರ್ಟ್ ಇದೆ. ವಾವ್, ಸಖತ್ ಇದೆ ಸರ್ ಇದು, ತುಂಬಾ ಚೆನ್ನಾಗಿದೆ. ನೀವೇ ಹಾಕೊಂಡಿದೀರ ಅನ್ಸುತ್ತೆ ಇದಕ್ಕೆ? ಸಿಗುತ್ತೆ ಸರ್ ಮಾಡೆಲ್ಸ್, ನನ್ನ ಹತ್ರ ಯಾವಾಗ್ಲೂ ಸ್ಟಾಕ್ಸ್ ಅಂತ ಇದ್ದೇ ಇರುತ್ತೆ. ಓಕೆ, ಕೊಡ್ತೀನಿ ಸರ್ ಅದನ್ನ. ಇದು ನೀವು ಚನ್ನಪಟ್ಟಣದ ಹೇಳಿದ್ರಲ್ಲ, ನಮ್ಮ ಹೌದು ಬೊಂಬೆಗಳೆಲ್ಲ ಚನ್ನಪಟ್ಟಣದ ಇದಾವೆ ಕೆಲವೊಂದು ನೋಡ್ಬೋದು ಇಲ್ಲಿ ಸರ್. ಇವೇನೆಲ್ಲ ಏನ್ ಆಂಟಿಕ್ ಪೀಸ್ ತರ ಇದ್ಬಿಟ್ಟಿದಿರಲ್ಲ ಕೆಲವೊಂದೆಲ್ಲ, ಇವೆಲ್ಲ ಸರ್? ಹೌದು, ಇದು ಬಂದ್ಬಿಟ್ಟು ನಿಮ್ಗೆ ಆಂಟಿಕ್ ಲುಕ್ಕೇ ಬರುತ್ತೆ ಸರ್. ಹೌದು, ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಇದು ಕ್ಯಾಂಡಲ್ ಹಚ್ಚಿಡೋದು. ಇದು ಕ್ಯಾಂಡಲ್ ಹಚ್ಚಿಟ್ಟ ತಕ್ಷಣ ಏನಾಗುತ್ತೆ ನಿಮ್ಗೆ, ಇದು ಪಕ್ಷಿಗಳೇನಿದೆಯಲ್ಲ ಸರ್, ಇದು ಸ್ವಿಂಗ್ ಆಗ್ತಾನೆ ಇರುತ್ತೆ ಸರ್. ಅಂದ್ರೆ ನಿಮಗೆ ಒಂದು ಲೆವೆಲ್ ಅಲ್ಲಿ ಇಟ್ಟಾಗ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಸ್ವಿಂಗ್ ಆಗೋದು. ಹೌದು, ಇಲ್ಲಿ ಆಗ್ತಾ ಇಲ್ಲ, ಬಟ್ ದೀಪ ಹಚ್ಚಿದಾಗ, ದೀಪ ಹಚ್ಚಿದಾಗ ನಿಮ್ಗೆ ಸ್ವಿಂಗ್ನೆಸ್ ಜಾಸ್ತಿ ಆಗುತ್ತೆ ಸರ್. ಕರೆಕ್ಟ್, ಸ್ವಿಂಗ್ನೆಸ್ ಜಾಸ್ತಿ ಆಗುತ್ತೆ, ಮತ್ತೆ ಇದ್ರ ರಿಫ್ಲೆಕ್ಷನ್ ಕೂಡ ನಿಮಗೆ ಬರುತ್ತೆ. ವೇಟ್ ಮಾಡ್ತೀರಿ ಸರ್, ಲಾಸ್ಟ್ ತೋರಿಸೋಣ ಸರ್ ಇದ್ರದ್ದು. ನಾನಂತೂ ಕಾತರದಿಂದ ಕಾಯ್ತಿದ್ದೀನಿ, ನೋಡೋಣ ಇದನ್ನ. ಹೆಂಗೆ ಸರ್ ಇದೆಲ್ಲ ಪ್ರೈಸಿಂಗ್ ಎಲ್ಲ?
ಸರ್ ಪ್ರೈಸಿಂಗ್ ಇದು ನಿಮಗೆ 600 ರೂಪೀಸ್ ಏನೋ ಸ್ಟಾರ್ಟ್ ಆಗುತ್ತೆ 6000 ವರೆಗೂ ಇದೆ ಸರ್ ಇದರಲ್ಲಿ ನಿಮಗೆ 7 ಫೀಟ್ ಹೈಟ್ ವರೆಗೂ ಬರುತ್ತೆ ನೋಡಿ ಒಳ್ಳೊಳ್ಳೆ ಬೇರೆ ಬೇರೆ ಡಿಸೈನ್ ಥೀಮ್ ಮಾಡಿದಿರಾ ಉಡಂದು ಕೆಲವೊಂದು ಸರ್ ಇದೊಂದು ಫ್ರೇಮ್ ಗಳಿದೆ ಇನ್ಲೇ ಹ್ಯಾಂಡಲ್ ಅಂದ್ಬಿಟ್ಟು ಇನ್ಲೇ ಡಿಸೈನ್ಸ್ ಅಂದ್ಬಿಟ್ಟು ನಮ್ಮ ಮೈಸೂರಲ್ಲೆಲ್ಲ ಆಗುತ್ತೆ ಸ್ವಲ್ಪ ಮಾಡೆಲ್ ನನ್ನ ಹತ್ರ ಇರುತ್ತೆ ಸರ್ ಅದನ್ನ ಇದೆಲ್ಲ ಸೇಮ್ ಅದೇ ಕಾನ್ಸೆಪ್ಟ್ ಏನ ಸರ್ ಸೇಮ್ ಕಾನ್ಸೆಪ್ಟ್ ಸರ್ ಕೆಲವೊಂದು ನಿಮಗೆ ಕ್ಯಾಂಡಲ್ ಹಚ್ಚಿಡೋದು ಒಳಗಡೆ ಬರುತ್ತೆ ಇನ್ನೊಂದು ನಮಗೆ ಆಫೀಸ್ ಅಲ್ಲಿ ಅಥವಾ ಮನೆಗಳಲ್ಲಿ ಏನಾದರೂ ನಮಗೆ ಧೂಪಗಳೆಲ್ಲ ಹಾಕಿದಾಗ ನೀಲಗಿರಿ ತಲೆ ಸಲ ಹಾಕೊಂಡು ತಗೋಬಹುದು ಸರ್ ಇದು ಆ ಫ್ಲೇಮ್ಸ್ ಕೂಡ ನಿಮ್ಗೆ ಇಲ್ಲಿಂದ ಬಂದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ವಾಲ್ ಹ್ಯಾಂಗು ಕೂಡ ಮಾಡಬಹುದು ನಿಮ್ಗೆ ಫ್ಲೋರ್ ಅಲ್ಲೂ ಕೂಡ ಇಡಬಹುದು ಟೇಬಲ್ ಡೆಕೋರ್ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಸರ್ ಇದ್ರದ್ದು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸರ್ ವೇಟ್ ಮಾಡ್ತಾರ ಅದ್ಬಿಟ್ಟು ಇದೆಲ್ಲ ಅಂದ್ರೆ ದೀಪ ಅಂದ್ರೆ ಕ್ಯಾಂಡಲ್ ಕ್ಯಾಂಡಲ್ ಹಚ್ಚಿಡೋದು ಸರ್ ಸಮ್ ಅಕೇಶನ್ ಅಲ್ಲಿ ಹಬ್ಬಗಳು ಬಂದಾಗ ದೇವ್ರ ಮನೆಯಲ್ಲಿ ಅಥವಾ ಎಲ್ಲರೂ ನಮ್ ಕಾರ್ನರ್ಸ್ ಅಲ್ಲಿ ಕ್ಯಾಂಡಲ್ ಹಚ್ಚಿಡ್ಬೇಕು ಅಂದ್ರೆ ಇಡಬಹುದು ಸರ್ ಚೆನ್ನಾಗಿ ಕಾಣುತ್ತೆ ಆರ್ಟ್ ಏನಾದ್ರೂ ಮಾಡ್ಕೊಂಡು ಹಚ್ಚಬಹುದು ಕ್ಯಾಂಡಲ್ ಅಂತಿಲ್ಲ ನಿಮ್ಗೆ ಚಿಕ್ಕ ಪುಟ್ಟ ಪುಟ್ಟದ ದೀಪಗಳನ್ನು ಸಹ ಇಲ್ಲಿ ಹಚ್ಚಿಟ್ಕೋಬಹುದು ಇದೆಲ್ಲ ಸರ್ ಹೆಂಗೆ ಪ್ರೈಸ್ ಸರ್ ಇದೆಲ್ಲ ಬಂದ್ಬಿಟ್ಟು ನಾವು ರಿಟರ್ನ್ ಗಿಫ್ಟ್ ಅಂತ ನಾವು ಮಾಡ್ತೀವಿ ಇದನ್ನ ಇವಾಗ ಮದುವೆ ಮನೆಯಲ್ಲೆಲ್ಲ ಹೋದಾಗ ನಾವು ಪ್ಲಾಸ್ಟಿಕ್ ಡಬ್ಬ ಕೊಡ್ತೀವಿ ಒಂದು ಸ್ಟೀಲ್ ಬಾಕ್ಸ್ ಎಲ್ಲ ಕೊಡ್ತೀವಲ್ಲ ಅದ್ರ ಪರ್ಪಸ್ ಆಗಿ ನಾವು ಇದನ್ನು ಕೊಡ್ಬೋದು ಸರ್ ಇದು ಒನ್ ಪೀಸ್ ನಮಗೆ 120 ರೂಪೀಸ್ ಚಾರ್ಜ್ ಮಾಡ್ತದೆ ನೀವು ಬಲ್ಕ್ ಆಗಿ ತಗೋತೀರಾ ಅಂದ್ರೆ ಏನಿದೆ ರೀಸನಬಲ್ ಕೂಡ ಮಾಡಿ ಕೊಡೋಣ ಇದನ್ನ ನನ್ನ ಹತ್ರ ಸ್ಟಾಕ್ ಅಲ್ಲೂ ಕೂಡ ನಿಮಗೆ 500 ರಿಂದ 600 ರೂಪೀಸ್ ವರೆಗೂ ಸ್ಟಾಕ್ ಅಲ್ಲಿ ಸಿಗುತ್ತೆ ಸರ್ ಇದರಲ್ಲಿ ಮಾಡೆಲ್ಸ್ ಕೂಡ ತುಂಬಾ ಮಾಡೆಲ್ಸ್ ಬರುತ್ತೆ ಇದು ಒಂದು ಮಾಡೆಲ್ ಬರುತ್ತೆ ಸರ್ ನೆಕ್ಸ್ಟ್ ಇದೊಂದು ಮಾಡೆಲ್ ಬರುತ್ತೆ ಇದು ಒಂದು ಮಾಡೆಲ್ ಇದೆ ಇದು ಒಂದು ಪಿಕಾಕ್ ತರ ಸಕ್ಕತ್ತಾಗಿದೆ ಸರ್ ಇದು ಸರ್ ಏನು ಇದರದು ವಿಶೇಷತೆ ಸರ್ ಇದು ಆಮೆ ಇದೆ ಅದೇ ನಾನು ಫಸ್ಟ್ ಹೇಳಿದ್ನಲ್ಲ ಹಾಗೆ ಬಂದ್ಬಿಟ್ಟು ಇದರೊಳಗಡೆ ನೀಲಗಿರಿ ತೈಲಸ್ ಅರೋಮಾಸ್ ಎಲ್ಲ ಹಾಕೊಂಡ್ರೆ ಕೂಡ ಇದು ಸೇಮ್ ಅದೇ ತರ ಸೇಮ್ ಥೀಮ್ ಅಲ್ಲೇ ವರ್ಕ್ ಆಗುತ್ತೆ ಸರ್ ಓ ಏನು ಸರ್ ಇದು ಸರ್ ಇದು ಫ್ರೂಟ್ ಬೌಲ್ ಫ್ರೂಟ್ ಬೌಲ್ ಏನ್ ಅವಾಗಿನ ರಾಜರು ಮನೆಯಲ್ಲೇ ಇರ್ಬೇಕು ಅಂತ ಏನಿಲ್ಲ ನೋಡಿ ಈಗಲೂ ನಿಮ್ ಮನೆಯಲ್ಲೂ ಸಹ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಆದಷ್ಟು ನೋಡಿ ಒಂದು ಏನ್ ಪ್ಲಾಸ್ಟಿಕ್ ಐಟಮ್ಸ್ ಅಂತ ಇದಾವೆ ಕೆಲವೊಂದೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಈ ತರದ ಕೆಲವೊಂದು ಅಪ್ಗ್ರೇಡ್ ಆಗಿ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಬೋದು ನಿಮಗೆ ತುಂಬಾನೇ ಯುನಿಕ್ ಆಗಿದೆ ನೋಡ್ಬೋದು ಆಂಟಿಕ್ ಪೀಸ್ಗಳಿಗಂತೂ ಪೆನ್ ಸ್ಟ್ಯಾಂಡ್ ಸರ್ ಅದು ಪೆನ್ ಓ ಪೆನ್ನು ಸ್ಟ್ಯಾಂಡ್ ಆಗುತ್ತೆ ನೋಡಿ ಆಂಟಿಕ್ ಪೀಸ್ ತರ ಶೋಗೂ ಆಗುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇನ್ನ ನೋಡ್ಬೋದು ಇಲ್ಲಿ ಎಲ್ಲಾನು ನಾನು ಖಂಡಿತವಾಗ್ಲೂ ಇನ್ ಡೀಟೇಲಿಂಗ್ ಆಗಿ ಹೇಳೋದಕ್ಕೆ ಕಷ್ಟ ಆಗ್ತದೆ ಬಟ್ ಇಲ್ಲಿ ನಾವು ನೋಡ್ತಾ ಇರುವಾಗ ಸರ್ ಈ ಮಾಡೆಲ್ ಬಂದ್ಬಿಟ್ಟು ಪಿಗ್ಗಿ ಬ್ಯಾಂಕ್ ಸರ್ ಪಿಗ್ಗಿ ಬ್ಯಾಂಕ್ ಕೂಡ ಸ್ಟೋರ್ ಮಾಡ್ಕೋಬಹುದು ಓಕೆ ಈಗ ಬರ್ತಡೇ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ ಈ ತರದ ಕೊಟ್ರೆ ಯೂನಿಕ್ ಆಗಿ ಅವ್ರಿಗೂ ಇಷ್ಟ ಆಗುತ್ತೆ ಸೂಪರ್ ಒಂಥರ ಸ್ಟೋರೇಜ್ ಮಾಡಿ ಕೂಡಿಡಿ ಅಂತ ಕೂಡ ನಾವು ಹೇಳಿದಾಗತ್ತೆ ಸೂಪರ್ ನೋಡಿ ಈಗಿನ ಒಂದು ಬರ್ಡೇ ಮಕ್ಕಳದ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಗಿಫ್ಟ್ ಅಂತೂ ಸೂಪರ್ ಆಗಿ ಸೂಟ್ ಆಗುತ್ತೆ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವೇನು ಚಿಕ್ಕ ವಯಸ್ಸಿನಲ್ಲಿ ನಾವು ಕೂಡಿಡ್ತಿದ್ದಂತ ಉಂಡಿ ಅಂತೆಲ್ಲ ಏನು ಹೇಳ್ತೀವಿ ಆ ಕಾನ್ಸೆಪ್ಟ್ ಅಲ್ಲಿ ತಂದಿದ್ದಾರೆ ಸೊ ಇಲ್ಲಿ ಮೋಸ್ಟ್ಲಿ ಓಪನ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ ಈ ತರದೆಲ್ಲ ಕೊಟ್ರೆ ಒಂಥರ ಮಕ್ಕಳು ಈಗಿಂದಾನೆ ಸೇವಿಂಗ್ಸ್ ಮಾಡೋದು ಒಂದು ಹ್ಯಾಬಿಟ್ ಶುರುವಾಗ್ತದೆ ಮುಗಿಯಲ್ಲ ಇವತ್ತಿಂದು ಅಷ್ಟು ಕಲೆಕ್ಷನ್ಸ್ ಇದೆ ನಾವು ಇಲ್ಲಿ ನೋಡ್ಬೋದು ಸೊ ಈ ಸ್ಮಾಲ್ ಬುದ್ಧ ಎಲ್ಲ ಹೇಗೆ ಸರ್ ಸರ್ ಇದರಲ್ಲಿ ನಿಮಗೆ ಸ್ಮಾಲ್ ಬುದ್ಧನು ಸೇಮ್ ಆ ಬುದ್ಧ ನೋಡಿದ್ರಲ್ಲ ಆ ತರ ಕಾಮ್ನೆಸ್ ಬರುತ್ತೆ ಸರ್ ನಾರ್ಮಲ್ ಬೇರೆ ಕಡೆ ಬುದ್ಧ ಎಲ್ಲ ಅಬ್ಸರ್ವ್ ಮಾಡಿದಾಗ ಆ ಗದ್ದಗಳು ದಪ್ಪ ಮಾಡ್ಬಿಡ್ತಾರೆ ಹೌದು ಮತ್ತೆ ಇದು ಆಫ್ ಕಣ್ ಎಲ್ಲ ತಗೊಂಡಿದ್ದಾಗ ಸಾಂತ್ವ ಕಾಣುತ್ತೆ ಸರ್ ಕರೆಕ್ಟ್ ಅದು ನೋಡೋದಕ್ಕೇನೆ ಒಂದು ಕಾಮ್ನೆಸ್ ಕಾಣಿಸ್ತಾ ಇದೆ ಇನ್ನು ತುಂಬಾನೇ ಸ್ಮಾಲ್ ಬಜೆಟೆಡ್ ಅಲ್ಲಿ ನೀವೇನಾದ್ರೂ ಗಿಫ್ಟ್ ಮಾಡ್ಬೇಕು ಅಂತ ಹೇಳಿದ್ರು ತುಂಬಾನೇ ಯುನಿಕ್ ಗಿಫ್ಟ್ಸ್ ಗಳಿದೆ ನಾವು ನೋಡಬಹುದು ಇಲ್ಲಿ ಇಲ್ಲಿ ನೋಡಿ ಸಿಕ್ಕಾಬಿಡೆ ಬೈಕ್ ತರದ ಥೀಮ್ ಅಲ್ಲೂ ಎಲ್ಲ ಇದೆ ಸರ್ ಏನ್ ಸರ್ ಆರಿಸ್ದು ಸಖತ್ತಾಗಿದೆ ಸರ್ ಆಕ್ಚುಲಿ ನಮ್ಮ ಈ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಸರ್ ಹೇಳ್ಬೇಕು ಹೇಳ್ಬೋದ ಗೊತ್ತಿಲ್ಲ ನಮ್ಮ ಡಿ ಬಾಸ್ ಗೆ ನಾನು ಲಾಸ್ಟ್ ಅವ್ರ ಬರ್ತಡೇ ಇದೆಲ್ಲ ಸರ್ ಹೌದು ಅದ್ರಿಂದ ಒಂದು 4 ದಿನದಿಂದ 50,000 ಕೊಟ್ಟಿದ್ದೀನಿ ಸರ್ ಅಂದ್ರೆ ಬಾಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಟರ್ನ್ ಗಿಫ್ಟ್ ಕೊಟ್ಟು ಕಳಿಸ್ತಾರೆ ವಿಶ್ ಮಾಡಕ್ ಬಂದವ್ರಿಗೆ ಅವ್ರಿಗೆ ಬೇಕಾಗಿರೋರಿಗೆ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಮೊದ್ಲೇ ಅವರು ನಮ್ಮ ಡಿ ಬಾಸ್ ಅಂದ್ರೆ ಆರ್ಸ್ ಪ್ರೇಮಿ ಕುದುರೆ ಬೇಕೇ ಬೇಕು ಅವ್ರಿಗೆ ನೋಡಿ ಆ ಕುದುರೆ ಬ್ಲೂ ಕಲರ್ ಬರುತ್ತೆ ಮತ್ತೆ ವೈಟ್ ಕಲರ್ ಬರುತ್ತೆ ಸರ್ ಅಂದ್ರೆ ಈ ವೈಟ್ ಅಲ್ಲಿ ಬರುತ್ತೆ ಅವರೇ ತಗೊಂಡು ಹೋಗಿದ್ರು ಓ ಸೂಪರ್ ಒಳ್ಳೆ ಡಿಫ್ರೆಂಟ್ ಆಗಿದೆ ಸರ್ ಇದು ಅಲ್ಲ ಒಂಥರ 3D ತರ ಒಳಗಡೆ ಮತ್ತೆ ಒಂದು ಆನೆ ಇರ್ಬೋದು ಜೊತೆಗೆ ಕುದುರೆ ಇರೋದು ಸಖತ್ತಾಗಿದೆ ಇದೆಲ್ಲ ಒಳ್ಳೊಳ್ಳೆ ರೂಮ್ ಅಲ್ಲಿ ಮಕ್ಕಳು ತಿಂಗಳ ತುಂಬಾ ಇಷ್ಟ ಆಗುತ್ತೆ ಸರ್ ಕ್ಲಾಕ್ ಇದೆ ಹಾ ಸರ್ ವಿತ್ ಕ್ಲಾಕ್ ರನ್ನಿಂಗ್ ಕ್ಲಾಕ್ ಸಿಗುತ್ತೆ ಪ್ರೈಸ್ ಎಲ್ಲ ಹೇಗೆ ಸರ್ ಅದು ಸರ್ ಅದು 4,600 ರೂಪೀಸ್ ಇದೆ ಮತ್ತೆ ಅಲ್ಲೂ ನೋಡಿದೆ ನಾನು ಸುಮಾರು ಕ್ಲಾಕ್ಸ್ ಗಳು ವಾಲ್ ಮೇಲೆ ಹಾಕಿದ್ದಾರೆ ತುಂಬಾ ಸೈಕಲ್ ಮಕ್ಕಳಿಗೆ ಥೀಮ್ ಗಳಿಗೆ ಸೈಕಲ್ ಎಲ್ಲ ಡಿಫೆಂಡ್ ಆಗಿದೆ ಇಲ್ಲಿ ನೋಡಿ ಸ್ಟಡಿ ರೂಮ್ ಇಲ್ಲ ಮಕ್ಕಳಿಗೆ ಸಪರೇಟ್ ರೂಮ್ಸ್ ಇಟ್ಟಿರುತ್ತೆ ಸೊ ಅಲ್ಲಿಗೆ ಪ್ಲೇಸ್ಮೆಂಟ್ ಮಾಡೋದಕ್ಕಂತೂ ಸಖತ್ತಾಗಿದೆ ಇವೆಲ್ಲ ನೋಡ್ಬೋದು ಲಾಸ್ಟ್ ಗೆ ನಾನೊಂದು ಚೂಸ್ ಮಾಡಿ ಇಟ್ಟಿದ್ದೀನಿ ಅದನ್ನ ಹೆಂಗ್ ಎತ್ಕೊಂಡು ಹೋಗ್ತೀನಿ ನೋಡ್ರಿ ಇದು ಅಷ್ಟೇ ಸೈಡ್ ವಾಲ್ ಕ್ಲಾಕ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಹೇಗೆ ಸರ್ ಇದು ವುಡನ್ ಥೀಮ್ ಇದೆಯಲ್ಲ ಇದು ವುಡನ್ ಕ್ಲಾಕ್ ಅಂತ ನಾವು ಹೇಳ್ತೀವಿ ಸರ್ ಅದಕ್ಕೆ ರೈಲ್ವೆ ಕ್ಲಾಕ್ ಅಂತ ನಾವೆಲ್ಲ ಕೇಳಿರ್ಬೇಕು ಹೌದು ಹೌದು ಎರಡು ಕಡೆ ಕ್ಲಾಕ್ಸ್ ಬರುತ್ತೆ ಸರ್ ಹೌದು ಹೌದು ಇಂಗ್ಲಿಷ್ ಅಲ್ಲಿ ಇರುತ್ತೆ ಇನ್ನೊಂದು ರೋಮನ್ ಅಲ್ಲಿ ಇರುತ್ತೆ ಶಲ್ಲು ಕೂಡ ನಾವು ಎರಡು ಕಡೆ ಹಾಕೋಬೇಕಾಗತ್ತೆ ಓಕೆ ಇದಕ್ಕೆ ಒಳಗಡೆ ಮೆಕಾನಿಸಮ್ ಎಲ್ಲ ಬಂದ್ಬಿಟ್ಟು ನಾವು ಅಜಂತಾದೇ ಯೂಸ್ ಮಾಡಿದೀವಿ ಶಲ್ದು ಬೈ ಚಾನ್ಸ್ ಮಿಷಿನ್ ಹಾಳಾಯ್ತು ಕೂಡ 300 ರೂಪಾಯಿ ಕೊಟ್ಟರೆ ನಾವೇ ಚೇಂಜ್ ಮಾಡಿ ಕೊಡ್ತೀವಿ 2 ವರ್ಷ ವಾರಂಟಿನೂ ಬರುತ್ತೆ ಸರ್ ಅದಕ್ಕೆ ಸರ್ ಇದು ಬಂದ್ಬಿಟ್ಟು ವುಡನ್ ಅಲ್ಲಿ ನಿಮಗೆ 3-3 ಆಗುತ್ತೆ ಇದರಲ್ಲೇ ಕೂಡ ನಿಮಗೆ ಮೆಟಲ್ ಅಲ್ಲೂ ಬರುತ್ತೆ ಅದರಲ್ಲೂ ಕೂಡ ನಿಮಗೆ ಕಲರ್ಸ್ ಬಂದ್ಬಿಟ್ಟು ರೋಸ್ ಗೋಲ್ಡ್ ಬರುತ್ತೆ ಬ್ರಾಸಲ್
ಇದರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 6 ಇಂಚು 8 10 12 ನಾಲ್ಕು ಸೈಜ್ ಸಿಗುತ್ತೆ. ಸೊ ನಾವು ಆವಾಗಲೇ ಮಕ್ಕಳ ಥೀಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು ಸರ್, ಇದು ಮಕ್ಕಳಿಗೆ ಅವ್ರ ರೂಮ್ ಗಳಲ್ಲೆಲ್ಲ ವಿತ್ ಬುಲೆಟ್ ಬರುತ್ತೆ, ರಾಯಲ್ ಎನ್ಫೀಲ್ಡ್ ತರ ಇದು ಯೂಸ್ ಆಗುತ್ತೆ, ವಿತ್ ಕ್ಲಾಕ್ ಟೂ ಇನ್ ಒನ್ ಯೂಸ್ ಆಗುತ್ತೆ. ಹೌದು, ಮತ್ತೆ ಇನ್ನೊಂದು ಏನಾದ್ರೂ ಇಲ್ಲಿ ರೀಪೇಂಟ್ ಅಥವಾ ಸ್ಟಿಕರಿಂಗ್ ಮಾಡಬಹುದು ಸರ್, ಅವರೆಲ್ಲ ಡೇಟ್ ಆಫ್ ಬರ್ತಾರ ಹಾಕೋಬಹುದು, ಡೇಟ್ ಆಫ್ ಬರ್ತಾರ ಟ್ಯಾಗ್ ಲೈನ್ಸ್ ಏನ್ ಬೇಕಾದ್ರೂ ಕೊಟ್ಕೋಬಹುದು. ಇದು ರೆಡ್ ಇದೆ, ಬ್ಲೂ ಬರುತ್ತೆ, ಬ್ಲಾಕ್ ಅಲ್ಲೂ ಬರುತ್ತೆ, ಆತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್. ಇದೆಲ್ಲ ಪ್ರೈಸ್ ಸರ್? ಸರ್, ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 24 ಸಮಥಿಂಗ್ ಏನೋ ಇದೆ ಸರ್. ಸೂಪರ್, ಯೂನಿಕ್ ಆಗಿದೆ ಸರ್ ಎಲ್ಲ ಪ್ರತಿಯೊಂದು. ನಿಮ್ಮ ಟ್ಯಾಗ್ ಲೈನ್ ತಕ್ಕನಾಗೆ ರಿಯಲಿ ನೀವು ಇಲ್ಲಿ ಆತರ ಥಿಂಗ್ಸ್ ಗಳನ್ನ ಇಟ್ಟಿದ್ದೀರಾ ನಾನು ನೋಡ್ಬೋದು. ಮತ್ತೆ ಇಲ್ಲೊಂದು ಕೋಳಿ ಹುಂಜ ಬೇರೆ ಇದೆ, ಬೆಳಗ್ಗೆ ಎದ್ದು ಊರಲ್ಲಿರೋರ್ನೆಲ್ಲ ಎಬ್ಬರಿಸ್ತಾ ಇರೋರು ಇವರೇ. ಸಖದಾಗಿದೆ ಸರ್ ಇದನ್ನು. ಎಷ್ಟಿರ್ಬೋದು ಸರ್ ವೈಟ್ ಇದು? ಸರ್ ವೈಟ್ 2 kg ಬರುತ್ತೆ ಸರ್ ಅಷ್ಟೇ. ಪ್ರೈಸಿಂಗ್ ಎಲ್ಲ ಸರ್? ಸರ್ ಇದು 2499 ಇದೆ ಸರ್. ಮಿರರ್ ಅಲ್ಲ, ನನಗೆ ಇನ್ನೊಂದು ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ಒಂದು ರೋಸ್ ಮಿರರ್. ರೋಸ್ ಮಿರರ್ ಅಂತಾರ ಇದು? ಹಾ ಸರ್. ವಾವ್, ತುಂಬಾ ಚೆನ್ನಾಗಿದೆ ಸರ್ ಇದು, ಒಳ್ಳೆ ಯೂನಿಕ್ ಆಗಿದೆ. ಸೊ ಮತ್ತೆ ಬುದ್ಧ ಅವರು ನೋಡಿ ಮರದ ಕೆಳಗೆ ಶಾಂತಿ ರೀತಿಯಾಗಿ ಧ್ಯಾನ ಮಾಡ್ತಾ ಇರೋ ಥರದ್ದಿದೆ. ಸೊ ಇದು ಎರಡೂ ಸೇರಿ ಥೀಮಾ ಸರ್ ಇದು? ಇಲ್ಲ ಸರ್, ಬುದ್ಧ ಬೇರೆ ಇದೆ, ಟ್ರೀ ಬೇರೆ ಇದೆ. ಓಕೆ, ನಿಮಗೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬುದ್ಧ ಬೇರೆ ಇದು ಟ್ರೀ ಬೇರೆ ಕೊಡ್ತೀವಿ. ಕಲರ್ ಏನಕ್ಕೆ ಅಂದ್ರೆ ಸರ್, ಇದು ಬುದ್ಧಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ, ಮತ್ತೆ ಸೈಜ್ ಅಲ್ಲಿ ಇನ್ನೊಂದು 2 ಇಂಚ್ ಕಡಿಮೆ ಡಿಫ್ರೆನ್ಸ್ ಇದ್ರೂ ಕೂಡ ನೀವೆಲ್ಲ ಟ್ರೀ ಅಲ್ಲಿ ನಾವು ಫಿಕ್ಸ್ ಮಾಡ್ಕೋಬಹುದು. ಈ ಬುದ್ಧದಲ್ಲಿ ನೋಡಿ, ಇದು ಲೈಟ್ ಇದೆ, ಬ್ಯಾಕ್ ಎಂಡ್ ಲೈಟ್ ಬರ್ತಾ ಇದೆ ಸರ್ ನಿಮಗೆ. ಹೌದು, ಹಿಂದೆಗಡೆ ಲೈಟ್ ಕೂಡ ಕೊಟ್ಟಿದೀವಿ. ಹೌದು, ಹಾಗಾಗಿ ಅದನ್ನು ಕೂಡ ಬರುತ್ತೆ. ಅದರಲ್ಲಿ ಗೋಲ್ಡ್ ಕಲರ್ ಟ್ರೀ ಇದೆ, ಅದರಲ್ಲೇ ಗ್ರೀನ್ ಕಲರ್ ಟ್ರೀ ಬೇಕಾದ್ರೂ ಬರುತ್ತೆ ಸರ್. ಓಕೆ, ಸೊ ಇದೆಲ್ಲ ಆಪ್ಷನ್ ಅಲ್ಲ, ಈ ತರ ಸೆಟ್ ಇರುತ್ತೆ. ಹಾ ಸರ್, ಇದಕ್ಕೆ ನಾವು ಯಾವ್ದು ಬೇಕೋ ತಗೊಂಡು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಬಹುದು. ವಾವ್, ಇದು ಇಂಟ್ರೆಸ್ಟಿಂಗ್ ಇದೆ ಸರ್. 2-piece ಸೈಕಲ್ ಅಂತ ನಾವು ಹೇಳ್ತೀವಿ ಸರ್. ಎರಡು ಡಿಫರೆಂಟ್ ಪಾರ್ಟ್ ಅಂತ ಹೇಳೋಣ, 2-piece ಅಂದ್ರೆ ತಪ್ಪಾಗ್ಬಿಡುತ್ತೆ, 2-part ಸೈಕಲ್ ಅಂತ ಹೇಳ್ಬೋದು ಸರ್. 2-part ಸೈಕಲ್ ಅಲ್ಲ ಇದು? ಹಾ ಸರ್, ಇದನ್ನ ಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು. ಸಖತ್ ಇದೆ. ಇನ್ನೂ ಏನಾದರೂ ಆರ್ಟ್ ಮಾಡೋರು ನೀವೇನಾದರೂ ಆಗಿದ್ರೆ ಈ ಎರಡನ್ನ ಡಿವೈಡ್ ಮಾಡಿ ಮಧ್ಯದಲ್ಲಿ ಬೇಕಾದ್ರೆ ಇನ್ನೂ ನೀವು ವಾಲ್ ಮೇಲೆ ಏನಾದರೂ ರಿಯಲಿಸ್ಟಿಕ್ ಆಗಿ ಏನಾದರೂ ಆರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಕನೆಕ್ಷನ್ ಮಾಡ್ಬೋದು. ಅದು ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ಗೆ. ಸೂಪರ್ ಆಗಿತ್ತು, ನನಗಂತೂ ಇಲ್ಲಿಂದ ಹಂಗೆ ಹೋದ್ರಂತೂ ನನಗೆ ಸಮಾಧಾನ ಆಗಲ್ಲ. ಹಂಗಾಗಿ ನಾನು ಒಂದು ಚೂಸ್ ಮಾಡ್ಕೊಂಡಿರೋದು ಇವತ್ತು ಇಲ್ಲಿದೆ ನೋಡಿ, ಸ್ಪೋರ್ಟ್ಸ್ ಬೈಕ್ದು. ಸಖದಾಗಿದೆ ಇದು ಥೀಮ್ದು ನೋಡ್ಬೋದು. ಸೊ ವಾಲ್ಗೆ ಹಾಕ್ಲಿಕ್ಕೆ ಬೈಕ್ ಥೀಮು ಸಖದಾಗಿದೆ. ಮೊದಲೇ ನಮಗೆ ಬೈಕ್ ರೇಸು. ಏನಿರ್ಬೋದು ಸರ್ ಕಾಸ್ಟ್ ಇದು? 4100 ರೂಪೀಸ್ ಇದೆ ಸರ್. ಡಿಸ್ಕೌಂಟ್ ಹೋಗಿ ಏನಾದರೂ ಮಾಡೋಣ ಸರ್, ಎಷ್ಟೇನಿದೆ ಮಾಡಿಕೊಳ್ಳೋಣ. ನೈಸ್, ನನಗೆ ಭಾರಿ ಇಷ್ಟ ಆಯ್ತಿದು, ಲಿಸ್ಟಲ್ಲಿ ಇದೆ ಈಗ ಇದು ತಗೋಣ. ತಾಂಡವ ಗಣೇಶನ ಸರ್ ಇದು? ಸರ್ ನಾಟ್ಯ ಗಣೇಶ. ನಾಟ್ಯ ಗಣಪತಿ ಅಂತಾರಲ್ಲ ಇದು ಸರ್, ಅದ್ರೊಳಗಡೆ ಕೂಡ ಲೈಟ್ ಇದೆ. ವಾವ್ ನೋಡಿ, ಹಿಂದೆ ಗೋಲ್ಡ್ ಬ್ಯಾಕ್ ಗ್ರೌಂಡ್ ತರೋದಕ್ಕೆ ಸಿಲ್ವರ್ ಅಲ್ಲಿ ನಿಮಗೆ ಗಣಪತಿನ ಒಂದು ಆರ್ಟ್ ಮಾಡಿರೋದು. ವುಡನ್ ಫ್ರೇಮ್, ಒಳಗಡೆ ಸಾಲಿಡ್ ವುಡ್ ಫ್ರೇಮ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು ನೋಡಿ, ಬರ್ಡ್ಸ್ ದು. ಸೊ ಅಲ್ಲಿರೋದು ಏನ್ ಲೈಟಿಂಗ್ ಇದೆ ಸರ್? ಹೌದು ಸರ್, ಅದು ಬಾಲಾಜಿ, ನಮ್ಮ ತಿರುಪತಿ ಬಾಲಾಜಿ ಅವ್ರು ಬರ್ತಾರೆ. ಹೌದು, ಮತ್ತೆ ಇನ್ನೊಂದು ಯೇಸು ಬರ್ತಾರೆ. ಓಕೆ, ಅದು ಕೂಡ ಲೈಟ್ಸ್ ಬರುತ್ತೆ ಸರ್. ಇದು ನೋಡಿ, ಇಲ್ಲಿ ಡೋರ್ಗೆ ಒಂದು ಜಸ್ಟ್ ಆರ್ಟ್ ತರ ಮಾಡಿದ್ದಾರೆ, ಎಲ್ಲ ನೋಡ್ಬೋದು ನಿಮ್ಗೆ ಹೆಂಗ್ ಡೆಮೋ ಕಾಣಿಸುತ್ತೆ ಅಂತ. ಸರ್ ನಮಸ್ತೆ. ನಮಸ್ತೆ, ನೀವು ಇಲ್ಲೇ ಉತ್ತರಳ್ಳಿ ಅವರ ಸರ್? ಹೌದು ಹೌದು. ಓಕೆ, ಏನ್ ಗಿಫ್ಟ್ ತಗೋಣ ಅಂತ ಬಂದ್ರಿ? ಹೌಸ್ ವಾರ್ಮಿಂಗ್ ಸೆರೆಮನಿ ಹುಡುಕ್ತಾ ಇದ್ವಿ. ಓಕೆ, ಬಂದಿದ ತಕ್ಷಣನೇ ಇಷ್ಟ ಆಯ್ತು, ಒಳಗಡೆ ಬಂದಿದ ತಕ್ಷಣ. ಸೂಪರ್, ತುಂಬಾ ಚೆನ್ನಾಗಿದೆ. ಓಕೆ, ಅಂದ್ರೆ ಈಗ ಗಿಫ್ಟ್ ಅಂತ ಬಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಒಂದು ವಾಲ್ ಆರ್ಟ್, ಈ ತರ ಕ್ರಿಯೇಟಿವ್ ಯೂನಿಕ್ ಆಗಿದೆ ಥಿಂಗ್ಸ್ ಇವರದು. ಹೌದು, ಐ ಥಿಂಕ್ ಇಟ್ಸ್ ಎ ಕರೆಂಟ್ ಟ್ರೆಂಡ್ ಅಲ್ಲಿ ಇದೆ. ಹೌದು. ಓಕೆ, ಅಂಡ್ ಹೊಸ ಮನೆಗಳಿಗೆ ತುಂಬಾ ಚೆನ್ನಾಗಿದೆ ವಾಲ್ ಹ್ಯಾಂಗಿಂಗ್. ಹೌದು, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಓಕೆ, ಬಟ್ ವರ್ಕ್ ಕ್ವಾಲಿಟಿ ಮತ್ತೆ ಪ್ರೈಸ್ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮಗೆ? ವೆರಿ ರೀಸನಬಲ್ ಅಂಡ್ ಕ್ವಾಲಿಟಿ ಇಸ್ ಎಕ್ಸಲೆಂಟ್ ಅಂಡ್ ಇಟ್ಸ್ ಎ ಗುಡ್ ಪೇಂಟಿಂಗ್, ತುಂಬಾ ಚೆನ್ನಾಗಿದೆ, ಇಟ್ಸ್ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವು ಹೇಳಿದ್ದು ಕ್ಯಾಂಡಲ್ ಒಳಗಡೆ ಅಥವಾ ದೀಪ ಏನಾದರೂ ಹಚ್ಚಿದ್ರೆ ಇದು ನಿಮಗೆ ಈ ರೀತಿ ಸ್ವಿಂಗ್ ಆಗುತ್ತೆ ಅಂತ ಹೇಳಿದ್ರೆ. ಹೌದು, ಅವಾಗ ಹೇಳಿದ್ನಲ್ಲ ಸರ್, ಅದನ್ನ ಮ್ಯಾಜಿಕ್ ಅಂತ ನಾವೇನು ಡಿಪೆಂಡ್ ಮಾಡಿದ್ವಲ್ಲ, ಇವಾಗ ನೋಡ್ಬೋದು ಸರ್ ಅಲ್ಲಿ ಫುಲ್ ಮಾಡೆಲ್ ನಿಮಗೆ ಡಿಸ್ಪ್ಲೇ ಸಿಗುತ್ತೆ. ಸಖತ್ತಿದೆ ನೋಡಿ, ಇಲ್ಲಿ ಹೆಂಗೆ ವರ್ಕ್ ಆಗ್ತಾ ಇದೆ, ಇಲ್ಲಿ ಆ ರಿಫ್ಲೆಕ್ಷನ್ಸ್, ಆ ಶ್ಯಾಡೋಸು, ಮತ್ತು ಮೇಲೆ ಅದು ಫ್ಲೇಮ್ ಹೆಂಗೆ ಉರಿತಾ ಇರುತ್ತೆ ಅದರ ತಕ್ಕನಾಗೆ ಬರ್ಡ್ಸ್ ಮೇಲ್ಗಡೆ ಈ ರೀತಿ ಸ್ವಿಂಗ್ ಆಗ್ತಾ ಇರುತ್ತೆ. ನೈಟ್ ಒಂಥರ ಬೆಡ್ ಲ್ಯಾಂಪ್ ಥರ ಇದೂ ಸಹ ಯೂನಿಕ್ ಆಗಿರುತ್ತೆ ನೋಡಿ, ಎಷ್ಟು ದೊಡ್ಡದು. ಒಬ್ಬ ಡಿಫ್ರೆಂಟ್ ಡಿಫ್ರೆಂಟ್ ಥೀಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಇದೆ ನೋಡ್ಬೋದು ನಾವಿಲ್ಲಿ.
ಸೊ ಇಲ್ಲಿ ಕಿಚನ್ ಮಾಡ್ಯುಲರ್ ಏನಕ್ಕೆ ಬಂತು ಸಡನ್ ಆಗಿ ಗೊತ್ತಾಗಲಿಲ್ಲ ನನಗೆ. ಸರ್ ಆಕ್ಚುಲಿ ನಾನು ತುಂಬಾ ವರ್ಷಗಳಿಂದ ಮಾಡ್ಯುಲರ್ ಕಿಚನ್ಸ್ ವುಡ್ ವರ್ಕ್ ಅಲ್ಲೇ ಇದ್ದೀನಿ ಸರ್. ಸರ್ ನಾನು ಎಲ್ಲೋ ಒಂದು ಮನೇಲಿ ನೋಡಿದ್ದೆ ನಾನು ಈ ತಿಮ್ ತಗೊಂಡ್ಬರ್ಬೇಕು ಅಂತ, ಹಾಗಾಗಿ ತಗೊಂಡ್ಬಂದಿದ್ದೀನಿ. ನಾನು ಮೇನ್ ಬಂದ್ಬಿಟ್ಟು ವುಡ್ ವರ್ಕ್ ಜಾಸ್ತಿ ನಡೆಯುತ್ತೆ ಸರ್. ಓಕೆ ಇವಾಗ ಎಲ್ಲಿ ಥ್ರೂ ಔಟ್ ಬ್ಯಾಂಗ್ಳೂರ್ ಕರ್ನಾಟಕ ಎಲ್ಲಿ ಸರ್ ಥ್ರೂ ಔಟ್ ಎಲ್ಲಿ ಬೇಕಾದ್ರು ಮಾಡೋಣ ಸರ್. ಒಂದು ಡೆಲ್ಲಿಲೂ ಕೂಡ ಮನೆ ಅಲ್ಲಿ ಒಂದು ಐದಾರು ಪ್ಲಾಟ್ ಮಾಡ್ಕೊಂಡ್ಬಂದ್ವಿ. ಬಳ್ಳಾರಿ ಆಂಧ್ರದಲ್ಲಿ ನಡೀತಾ ಇದೆ ಕೆಲಸ, ತುಂಬಾ ಕಡೆ ಮೈಸೂರಲ್ಲೆಲ್ಲ ಕೆಲಸ ತುಂಬಾ ನಡೆಯುತ್ತೆ ಸರ್. ರೆಫರೆನ್ಸ್ ಬೇಸ್ ಇರೋದ್ರಿಂದ ಒಂದು 20 ವರ್ಷದಿಂದ ಅದೇ ಫೀಲ್ಡ್ ಅಲ್ಲಿ ಇದೀವಲ್ಲ ಸರ್, ಹಾಗಾಗಿ ರೆಫರೆನ್ಸ್ ಅಂತ ತುಂಬಾ ಚೆನ್ನಾಗಿದೆ. ಮತ್ತೆ ಈಗ ಈ ಔಟ್ಲೆಟ್ ಅಲ್ಲದೆ ನೀವು ಇನ್ನೊಂದು ಔಟ್ಲೆಟ್ ಅಂತಾನು ಹೇಳ್ತಾ ಇದ್ದೀರಿ ಸರ್? ಹೌದು, ವಿದ್ಯಾಪೀಠ ಸರ್ಕಲ್ ಹತ್ರ ಒಂದು ಔಟ್ಲೆಟ್ ಇದೆ ನಮ್ದು, ಅಲ್ಲೂ ಕೂಡ ನಿಮ್ಗೆ ಸೇಮ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ಡಿಸ್ಟೆನ್ಸ್ ಎಲ್ಲ ನಿಮ್ಗೆ ದೂರ ಇರೋದ್ರಿಂದ ಕಸ್ಟಮರ್ ಅಲ್ಲಿಂದ ಅಲ್ಲಿ ವಾಕಿಂಗ್ ಕಸ್ಟಮರ್ ಇರ್ತಾರಲ್ಲ, ಹಾಗಾಗಿ ಅಲ್ಲೂ ಒಂದು ಶಾಪ್ ಇದೆ, ಇದು ಒಂದು ಶಾಪ್ ಇರುತ್ತೆ. ವಿದ್ಯಾಪೀಠ ಅಂದ್ರೆ ಇದೇ ಹತ್ರ ಅಲ್ವಾ ನೀವು ಹೇಳ್ತಾ ಇರೋದು? ಕದ್ರಿಗುಪ್ಪ ಇನ್ನ ಮುಂದೆ ಕದ್ರಿಗುಪ್ಪ ಶಂಕರ್ನಾಗ್ ಸರ್ಕಲ್ ಹತ್ರ ಬರುತ್ತೆ. ಸೇಮ್ ಅಂದ್ರೆ ಇಲ್ಲಿ ಇರೋ ತರನೇ ಎಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಸೇಮ್ ಪ್ರಾಡಕ್ಟ್ ಸಿಗುತ್ತೆ ಸರ್. ಸ್ವಲ್ಪ ವೆರೈಟಿ ಡಿಫ್ರೆನ್ಸ್ ಬರ್ಬೋದು, ಇಲ್ಲಿ ಸ್ವಲ್ಪ ಮಾಡಲ್ ಅಲ್ಲಿ ಸ್ವಲ್ಪ ಮಾಡಲ್. ಈಗ ನೀವು ಮಾಡಲ್ಗಳೆಲ್ಲ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದೇ ಸರಿ ಮಾಡಲ್ ಒಂದೇ ಕಂಟಿನ್ಯೂಟಿ ಮಾಡಲ್ ಬರಲ್ಲ. ನಾವು ಅಲ್ಲಿ ಸ್ವಲ್ಪ ಮಾಡಲ್ ಸೇಲ್ ಆಗಿರುತ್ತೆ, ಇಲ್ಲಿ ಸ್ವಲ್ಪ ಇರುತ್ತೆ, ಸ್ಟಾಕ್ಸ್ ನಿಮ್ಗೆ ಚೇಂಜ್ ಆಗ್ತಾನೆ ಇರುತ್ತೆ, ಬಟ್ ಮಾಡಲ್ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದೇ ಇರುತ್ತೆ ಸರ್. ಸೊ ಈಗ ಫೈನಲಿ ಬಂದಾಗ ನಮ್ಮ ವೀಕ್ಷಕರು ಪ್ರೈಸಸ್ ಹೆಂಗೆ ಮತ್ತೆ ಇದು ಎಲ್ಲೆಲ್ಲಿ ಸರ್ವಿಸ್ ಇದೆ ಯಾವ ತರ ಅಂತ ಎಲ್ಲ ಕೇಳ್ತಾರೆ ಸರ್. ಸರ್ವಿಸ್ ನಿಮ್ಗೆಲ್ಲ ಔಟ್ ಆಫ್ ಕಂಟ್ರಿಗೆ ಕೂಡ ಹೋಗ್ತಾ ಇದೆ ನಮ್ದು. ಇಲ್ಲೇ ಎಲ್ಲಿಗೆ ಬೇಕಾದ್ರು ನಾವು ಸರ್ವಿಸ್ ಕೊಡೋಣ, ತೊಂದ್ರೆ ಇಲ್ಲ. ಇಲ್ಲಿ ವಿತಿನ್ 5 ಕಿಲೋಮೀಟರ್ ಒಳಗಡೆ ಇತ್ತು ಅಂದ್ರೆ ನಾವು ಇನ್ಸ್ಟಾಲೇಷನ್ ಕೂಡ ಮಾಡಿಸಿ ಕೊಡಬಹುದು. 5 ಕಿಲೋಮೀಟರ್ ಮೇಲಿತ್ತು ಅಂತ ಹೇಳಿದ್ರೆ ಇನ್ಸ್ಟಾಲೇಷನ್ ಚಾರ್ಜಸ್ ಮಾಡ್ತೀವಿ. ಸೊ ಈಗ ಈ ತರದ್ದೆಲ್ಲ ಕೆಲವು ಒಬ್ಬೊಬ್ರು ಇವಾಗ ತುಂಬಾ ಇಷ್ಟ ಆಗಿ ಏನಾದ್ರೂ ಈಗ ಬೇರೆ ಸ್ಟೇಟ್ ಇರ್ಬೋದು ಇಲ್ಲ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಪಾರ್ಸಲ್ ಕಳಿಸಬಹುದಾ? ಹೌದು ಸರ್, ನಾವು ಫಸ್ಟ್ ಬಬಲ್ ರಾಪ್ ಆಗತ್ತೆ, ಅದ್ರ ಮೇಲ್ಗಡೆ ಫೋಮ್ ಶೀಟ್ ಆಗತ್ತೆ. ಫೋಮ್ ಶೀಟ್ ಆದ್ಮೇಲೆ ನಿಮಗೆ ಕಾಟನ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಆರಾಮಾಗಿ ನೀಟ್ ಆಗಿ ಪ್ಯಾಕಿಂಗ್ ಆಗಿ ಬರುತ್ತೆ. 99% ಏನು ಡ್ಯಾಮೇಜ್ ಆಗಲ್ಲ ಸರ್. ಡ್ಯಾಮೇಜ್ ಆದ್ರೂ ಕೂಡ ನಮ್ದು ಮೆಟಲ್ ಪ್ರಾಡಕ್ಟ್ ಇರೋದ್ರಿಂದ ಸ್ವಲ್ಪ ಬೆಂಡ್ಗಳಾಗ ಆ ಬೆಂಡ್ಗಳನ್ನ ನಾರ್ಮಲ್ ನೀವು ಕೈಯಲ್ಲೇ ಕೂಡ ಸೀದಾ ಮಾಡ್ಕೋಬಹುದು, ಏನ್ ತೊಂದ್ರೆ ಬರಲ್ಲ. ಒಂದು ಎಕ್ಸಾಂಪಲ್ ಯಾವ ತರ ಹೇಳ್ಬೋದಾ ಸರ್? ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಶಾರ್ಪ್ ಅಲ್ಲಿ ಒಂದು ಬೆಂಡ್ ಆಗಿದೆ, ಇದನ್ನ ಸ್ವಲ್ಪ ಕಟಿಂಗ್ ಪ್ಲೇಯರ್ ಅಥವಾ ಏನಾದ್ರೂ ಸೀದಾ ಮಾಡ್ಕೊಂಡ್ರೆ ನಿಮ್ಗೆ ಪೇಂಟಿಂಗ್ ಏನು ಹೋಗಲ್ಲ, ಸೇಮ್ ಸೀದಾ ಆಗ್ಬಿಡುತ್ತೆ ಅದು. ಅಂದ್ರೆ ಕಾರ್ನರ್ಸ್ ಅಲ್ಲಿ ಏನಾದ್ರೂ ಚಾನ್ಸಸ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಸೇಫ್ಟಿ ನಿಮ್ಗೆ 2-3 ವೆರೈಟಿ ನಾವು ಪ್ಯಾಕಿಂಗ್ ಮಾಡೋದ್ರಿಂದ ಅದ್ರದೇನು ಬರಲ್ಲ ಸರ್. ನನ್ಗೂ ಕೂಡ ತುಂಬಾ ರಾಜಸ್ಥಾನ ಇಂದ ನನಗೆ ಬರುತ್ತೆ, ಟ್ರೈನ್ ಅಲ್ಲಿ ಬರುತ್ತೆ, ಹಾಗಾಗಿ ಯಾವ್ದೇ ರೀತಿ ಡ್ಯಾಮೇಜ್ ಏನು ನನ್ಗೆ ಬಂದಿಲ್ಲ ಸರ್ ಇಲ್ಲಿವರೆಗೂ. ಸೊ ಇವಾಗ ಲೈಕ್ ನಿಮ್ದು ಬೇರೆ ಪ್ರೊಫೈಲ್ಸ್ ಏನಾದ್ರೂ ಇದೆಯಾ ಅಥವಾ ಪಿಕ್ಚರ್ಸ್ ಏನಾದ್ರೂ ಕಸ್ಟಮರ್ ಗೆ ಯಾವ ರೀತಿ ಶೇರ್ ಮಾಡ್ತೀರಾ ಸರ್? ನನ್ನ ಪಿಕ್ಚರ್ಸ್ ಎಲ್ಲ ಬಂದ್ಬಿಟ್ಟು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಲಿಂಕ್ ಇದೆ. ಮತ್ತೆ ಲಿಂಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾವು ಕಸ್ಟಮರ್ ಮನೆಯಲ್ಲಿ ಒಂದು ಸೋಫಾ ಇದೆ, ಸೋಫಾ ಹಿಂದೆ ಹಾಕಿರೋದು, ವಾಲ್ ಪ್ಯಾನಲಿಂಗ್ ಮಾಡಿರ್ತಾರೆ, ಪ್ಯಾನಲ್ ಮಧ್ಯ ಫಿಟ್ ಮಾಡಿರೋದು, ಆತರ ಫೋಟೋಸು ತುಂಬಾ ಇದೆ. ಅಂದ್ರೆ ರಿಯಲ್ ಆಗಿ ಫೋಟೋಸೇ ಹಾಕಿದ್ದೀರಿ? ಹೌದು, ನಾವು ನಿಯರೆಸ್ಟ್ 5 ಕಿಲೋಮೀಟರ್ ನಾವು ಏನ್ ಇನ್ಸ್ಟಾಲ್ ಮಾಡ್ತೀವಲ್ಲ ಆ ಫೋಟೋಸ್ ಕೂಡ ನಾವು ತಗೊಂಡ್ಬಂದ್ಬಿಟ್ಟು ಡೈರೆಕ್ಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವಾಗ ರಿಯಲಿಸ್ಟಿಕ್ ಕಾಣಿಸುತ್ತೆ, ರಿಯಲಿಸ್ಟಿಕ್ ಕಾಣುತ್ತೆ. ಅದನ್ನ ಕೂಡ ನೀವು ನೋಡಬಹುದು, ಅದ್ರಲ್ಲಿ ಮಾಡೆಲ್ ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರು ಕೂಡ ನನ್ನ ಹತ್ರ ಇಲ್ಲ ಅಂದ್ರೂ ಕೂಡ ತರಿಸಿಕೊಡೋದು ಕೂಡ ನಾವು ಮಾಡ್ಕೋಣ. ಸೊ ಮತ್ತೆ ಈಗ ಅವ್ರೇನಾದ್ರೂ ನಿಮ್ಗೆ ರೀಚ್ ಔಟ್ ಆಗಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಸರ್? ಫೇಸ್ಬುಕ್ ಲಿಂಕ್ ಇದೆ ನಂದು, HYNNU ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅಂತ ಬರುತ್ತೆ. ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಕೂಡ ಲಿಂಕ್ ಇದೆ, ಅದರಲ್ಲಿ ನೋಡಬಹುದು. ಇಲ್ಲ ನನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಕೂಡ ನನ್ನ ನಂಬರ್ ಸಿಕ್ಕೇ ಸಿಗುತ್ತೆ, 24 ಅವರ್ ಆನ್ ಆಗಿರುತ್ತೆ. ನನ್ನ ನಂಬರ್ ಬಂದ್ಬಿಟ್ಟು 99166177250 ಸರ್. ಸೊ ಒನ್ನು ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಈ ಒಂದು ಕಲರ್ಫುಲ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಿರ್ತೀವಿ, ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.